ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ ನಾನು ಯೋಗೇಶ್ವರ್ ನನ್ನ ಜೊತೆ ನನ್ನ ಕಲೀಗ್ ಶಿವ ಕೂಡ ಜಾಯ್ನ್ ಆಗಿದ್ದಾರೆ ಕಾಂಗ್ರೆಸ್ ಸಚಿವರು ಶಾಸಕರಿಗೆ ಸುರ್ಜೇವಾಲಾ ಖಡಕ್ ವಾರ್ನಿಂಗ್ ಸಿದ್ದು ಕೆಳಗಿಸಲು ಕೆಳಗಿಳಿಸಲು ಕಾಂಗ್ರೆಸ್ನಲ್ಲೇ ನಡೆದಿದೆಯಾ ಷಡ್ಯಂತ್ರ ಮತ್ತೆ ತಾರಕಕೇರಿದ ಚೆಲುವರಾಯ್ ಸ್ವಾಮಿ ವರ್ಸಸ್ ಎಚ್ಡಿಕೆ ವಾಗಿಯುದ್ದ ಕೇಂದ್ರ ಸರ್ಕಾರಕ್ಕೆ ತಿರುಗೇಟು ನೀಡಿದ ಸಿಎಂ ಸಿದ್ದರಾಮಯ್ಯ ವಿಶ್ವಕಪ್ನಲ್ಲಿ ನಾಳೆ ಸಿಂಹಳಿಯರ ವಿರುದ್ಧ ರೋಹಿತ್ ಪಡೆವಾರ್ ರಾಜ್ಯ ಕಾಂಗ್ರೆಸ್ನಲ್ಲಿ ಆಂತರಿಕ ಕಲಹ ಅಸಮಾಧಾನ ವಿಭಿನ್ನ ಹೇಳಿಕೆಗಳು ಹೆಚ್ಚಾಗ್ತಿರುವಂತೆ ಅದಕ್ಕೆ ತೇಪೆ ಹಚ್ಚಲು ಹೈಕಮಾಂಡ್ ಮುಂದಾಗಿದೆ ಪಕ್ಷದ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯಕ್ಕೆ ಆಗಮಿಸಿದ್ದು ಪಕ್ಷದ ನಾಯಕರ ಜೊತೆ ಸಮಾಲೋಚನೆ ನಡೆಸಿದ್ದಾರೆ ಬಳಿಕ ಕೆಪಿಸಿಸಿ ಕಚೇರಿಯಲ್ಲಿ ಮಾತನಾಡಿದ ಸುರ್ಜೇವಾಲಾ ಪಕ್ಷದ ಚೌಕಟ್ಟು ಮೀರಿ ಸಚಿವರು ಶಾಸಕರು ಮಾತನಾಡುವಂತಿಲ್ಲ ಎಂದು ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಅಲ್ಲದೆ ಚೌಕಟ್ಟು ಮೀರಿ ಹೇಳಿಕೆಗಳನ್ನು ನೀಡಿದರೆ ಶಿಸ್ತು ಕ್ರಮ ಜರುಗಿಸ್ತೇವೆ ಅಂತ ಹೇಳಿದ್ದಾರೆ ಸಭೆಯಲ್ಲಿ ನಿಗಮ ಮಂಡಳಿಗಳ ನೇಮಕದ ಬಗ್ಗೆಯೂ ಚರ್ಚೆ ಆಗಿದೆ ನಿಗಮ ಮಂಡಳಿ ನೇಮಕದ ನೇಮಕದ ಕುರಿತು ಮತ್ತಷ್ಟು ಚರ್ಚೆ ಆಗಬೇಕಿದೆ ಮಧ್ಯಪ್ರದೇಶ ಚುನಾವಣೆ ಮುಗಿದ ಬಳಿಕ ಮತ್ತೆ ವಾಪಸ್ ಬರ್ತೀವಿ ಎರಡು ಮೂರು ಹಂತದ ಮಾತುಕತೆ ಆಗೋದು ಬಾಕಿ ಇದೆ ಎಂದು ಸುರ್ಜೇವಾಲಾ ಹೇಳಿದ್ದಾರೆ ಮುಂಬರುವ ಲೋಕಸಭಾ ಚುನಾವಣೆ ಸಂಬಂಧ ಚರ್ಚೆ ಮಾಡಿದ್ದೇವೆ ಕರ್ನಾಟಕದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಲಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ಭರವಸೆ ನೀಡಿದ್ದಾರೆ ಅಭ್ಯರ್ಥಿಗಳ ಘೋಷಣೆ ವಿಳಂಬ ಆಗಬಾರದೆಂದು ಚರ್ಚೆ ಮಾಡಿದ್ದೇವೆ ಕಾಂಗ್ರೆಸ್ ಗ್ಯಾರಂಟಿಗಳ ಜಾರಿಯಿಂದ ಜನರಿಗೆ ಅನುಕೂಲವಾಗಿದೆ ಚುನಾವಣೆಗೆ ಅಭ್ಯರ್ಥಿಗಳನ್ನು ಅಂತಿಮಗೊಳಿಸುವ ಕೆಲಸ ಆಗಬೇಕಿದೆ ಮುಂದಿನ ಹದಿನೈದು ದಿನಗಳ ಒಳಗಾಗಿ ಮೊದಲ ಹಂತದ ಸಭೆ ನಡೆಯಲಿದೆ ಯಾರು ಸೂಕ್ತ ಅಭ್ಯರ್ಥಿ ಅಂತ ಪ್ರಾಥಮಿಕ ಹಂತದ ಚರ್ಚೆಯಾಗಿದೆ ಎಂದು ಸುರ್ಜೇವಾಲಾ ಹೇಳಿದ್ದಾರೆ ಮೊದಲನೇದು ವಾರ್ನಿಂಗು ಯಾರು ಕಮಕ್ ಗಿಮ ಅನ್ನಂಗಿಲ್ಲ ಎರಡನೇದು ಇನ್ ದಿನದ ಮೊದಲನೇ ಸಭೆ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಲೇಟ್ ಮಾಡಲ್ಲ ಇಪ್ಪತ್ತು ಕ್ಷೇತ್ರ ಗೆಲ್ಸ್ ಕೊಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಡಿ ಸಿಎಂ ಡಿ ಕೆ ಶಿವಕುಮಾರ್ ಪ್ರಾಮಿಸ್ ಮಾಡವ್ರು ಹೈಕಮಾಂಡ್ ಗೆ ಅತಿ ದೊಡ್ಡ ಬೆಳವಣಿಗೆ ರಾತ್ರೋರಾತ್ರಿ ವೇಣುಗೋಪಾಲ್ ಅವರು ಬಂದವರೇ ಸುರ್ಜೇವಾಲಾ ಅವರು ಬಂದವರೇ ಏಕಾಏಕಿ ಕಡಕ್ ಬಾರ ಸರ್ಕಾರ ಬೀಳುತ್ತೆ ಮಹಾರಾಷ್ಟ್ರ ಮಾದರಿ ಬದ್ಲಾಗುತ್ತೆ ಅನ್ನೋ ಹೇಳಿಕೆಗಳು ಆ ಶಾಸಕರ ಅದಕ್ಕೆ ಪೂರಕವಾದಂತ ಒಂದಷ್ಟು ಬೆಳವಣಿಗೆಗಳು ಅವ್ರ ಸ್ವಲ್ಪ ತಲೆಕೆಣ್ ಮಾಡಿತ್ತು ಹೈಕಮಾಂಡ್ ಗೆ ಇನ್ ಇಷ್ಟು ನೂರ್ ನೂರ ಮೂವತ್ತಾರು ಶಾಸಕರ ಗೆದ್ದು ನೂರ ನಲ್ವತ್ತರ ಪಕ್ಷೇತರ ಸೇರ್ ಬೆಂಬಲ ಇದ್ರು ಕೂಡ ಸರ್ಕಾರ ವ್ಯತ್ಯಾಸ ಆಗ್ಬಿಟ್ರೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಈಗ ಓಡ್ ಬಂದಿದ್ದಾರೆ ಕಾರಣ ಇಷ್ಟೇ ಈ ಗ್ಯಾರಂಟಿಗಳ ಕೊಡೋ ಲೆಕ್ಕಾಚಾರದಲ್ಲಿ ಅನುದಾನ ಸಿಗ್ತಾ ಇಲ್ಲ ಶಾಸಕರಿಗೆ ಹಾಗೆ ಶಾಸಕರಿಗೆ ಮಂತ್ರಿಗಳ ಕ್ಯಾರೆ ಅಂತಿಲ್ಲ ಹೌದು ಮಂತ್ರಿಗಳು ಕೂಡ ಶಾಸಕರ ಮಾತು ಕೇಳ್ತಾ ಇಲ್ಲ ಎರಡನೇ ಲೆವೆಲ್ ರಾಜಕಾರಣ ಕಾಂಗ್ರೆಸ್ ಸರ್ಕಾರದಲ್ಲೂ ಶುರುವಾಗೈತೆ ಮಂತ್ರಿಗಳ ಪಿ ಎಸ್ ಗಳು ಶಾಸಕರನ್ನ ಕಸ ತರ ನೋಡ್ತಾವ್ರೆ ಈಗ ದಿನೇಶ್ ಗುಂಡೂರಾವ್ ಪಿ ಎಸ್ ಬೆಳಿಗ್ಗೆ ಶಾಸಕ ಜೆ ಟಿ ಪಾಟೀಲ್ ಪಿ ಎ ವಿರುದ್ಧ ವಿಧಾನಸೌಧದಲ್ಲಿ ದೂರ ಕೊಟ್ಟಿದ್ರು ಅಂದ್ರೆ ಯಾವ ಮಟ್ಟ ಆ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಈಗ ಒಬ್ಬ ಸಚಿವನ ಪಿ ಎಸ್ ದೂರ ಕೊಡ್ತಾನೆ ಅನ್ನೋದಾದ್ರೆ ಅದು ಗಮನಕ್ಕೆ ಇರುತ್ತಲ್ಲ ಸಚಿವರಿಗೆ ಸಚಿವರ ಹತ್ರ ಕಂಟ್ರೋಲ್ ಇಲ್ಲ ಅಂದ್ರೆ ಸಚಿವರಿಗೆ ಹಿಂಗಿಂಗೆ ಎಮ್ ಎಲ್ ಎ ಪಿ ಎ ವಿರುದ್ಧ ದೂರ ಕೊಟ್ರೆ ಏನಾಗತ್ತೆ ಗಮನಕ್ಕೆ ತರಬೇಕಲ್ಲ ಹೌದು ದಿನೇಶ್ ಗುಂಡೂರಾವ್ ಗೊತ್ತಿದೆ ಕೊಡೋದಲ್ಲಿ ದೂರ ಒಬ್ಬ ಎಮ್ ಎಲ್ ಎ ಪಿ ಎ ವಿರುದ್ಧ ಅಂದ್ರೆ ಈ ಮಟ್ಟಕ್ಕೆ ಕಾಂಗ್ರೆಸ್ ಅಲ್ಲಿ ಅತಂತ್ರ ಸನ್ನಿವೇಶ ನಿರ್ಮಾಣ ಆಗ್ತಾ ಇತ್ತು ಎಷ್ಟೋ ಶಾಸಕರು ಗೆದ್ದವರು ನಾವು ಕಾಂಗ್ರೆಸ್ ಸರ್ಕಾರ ಶಾಸಕರು ನಮ್ಗೆ ನಾಲ್ಕಾಣಿ ಬೆಲೆ ಕೊಡ್ತಿಲ್ವಲ್ಲ ಅಂತ ಇದನ್ನ ಕ್ಯಾಚ್ ಹಾಕೊಂಡು ಅವ್ರ ಅರವತ್ ಜನ ಐವತ್ ಜನ ಅಂತ ಇದ್ರು ಹೌದು ಅದ್ಸಲ ಕೆಲಸ ಕಾಂಗ್ರೆಸ್ ಅವರು ಸತ್ಯ ಹೌದು ನಮ್ಮ ಶಾಸಕರ ಸಂಪರ್ಕ ಮಾಡ್ತಾವ್ರೆ ಪ್ರಯತ್ನ ಮಾಡ್ತಾವ್ರೆ ಅಂತಿಗೂ ರವಿಕುಮಾರ್ ಐವತ್ ಕೋಟಿ ಹೇಳಿದ್ದು ಈ ಪ್ರಯತ್ನ ಆಗ್ತಾ ಇದೆ ಅನ್ನೋದನ್ನ ಒಪ್ಕೊಂಡಿದ್ದಾರೆ ಯಾವ ಕಾರಣಕ್ಕೆ ಪ್ರಯತ್ನ ಮಾಡ್ತಾವ್ರೆ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ಶಾಸಕರಿಗೆ ಮರ್ಯಾದೆ ಇಲ್ಲ ಅನ್ನೋದು ಲೆಕ್ಕಾಚಾರ ಬೆಲೆ ಕೊಡ್ತಾ ಇಲ್ಲ ಅನುದಾನ ಕೊಡ್ತಾ ಇಲ್ಲ ಇವೆಲ್ಲವೂ ಕೂಡ ಕಾರಣ ಆಗಿತ್ತು ಬಟ್ ಏನು ಅಂದ್ರೆ ಈಗಲೇ ಆಗ್ಬಿಡುತ್ತೆ ನಿಗಮ ಮಂಡಳಿ ಇಪ್ಪತ್ತು ಜನಕ್ಕೆ ಅಂತ ಇತ್ತು ಇನ್ನೂ ಒಂದು ತಿಂಗಳು ಅಂದ್ರೆ ಡಿಸೆಂಬರ್ ಮೂರಕ್ಕೆ ಫಸ್ಟ್ ಏಟ್ ಎಲೆಕ್ಷನ್ ರಿಸಲ್ಟ್ ಇರೋದು ಹೌದು ಅಲ್ಲಿವರೆಗೂ ಮುಂದಿಡಿರೋದು ನೋಡಿದ್ರೆ ಇನ್ನೂ ಚರ್ಚೆ ಆಗಬೇಕು ಮತ್ತಷ್ಟು ಸುತ್ತು ಹಾಗೆ ಹೇಗೆ ಅಂತೆಲ್ಲ ಹೇಳಿರೋದು ನೋಡಿದ್ರೆ ಇನ್ನೇನೋ ಒಂದಷ್ಟು ಅಲ್ಲಿವರೆಗೂ ಈ ಸಮಸ್ಯೆ ಇವ್ರು ಯಾರು ಬಾಯಿಗೆ ಬೀಗ ಹಾಕಕ್ಕೆ ಸಾಧ್ಯ ಇಲ್ಲ ಹೌದು ಇಲ್ಲ ಎರಡನೇದು ಎರಡನೇ ವಿಚಾರ ಏನು ಅಂತಂದ್ರೆ ಇಪ್ಪತ್ತಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಲಿದೆ ಅಟ್ಲೀಸ್ಟ್ ನಿಮ್ಗೆ ಕಾಂಗ್ರೆಸ್ ಗೆದ್ದಿತ್ತು ಡಬಲ್ ಡಿಜಿಟ್ ಹೌದು ಹೌದು ಹದಿನೆಂಟು ಏಳು ಬಿಜೆಪಿ ಮೂರ್ ಜೆಡಿಯು ಹೌದು ಸಾವಿರದ ಒಂಬತ್ತು ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತು ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ಎರಡಂಕೆ ದಾಟ್ಲೇ ಇಲ್ಲ ಕಾಂಗ್ರೆಸ್ ಮೊನ್ ಮೊನ್ನೆ ಒಂದೇ ಡಿ ಕೆ ಸುರೇಶ್ ಹೌದು ಏಳು ಆರು ಐದು ಎಂಟು ಹಿಂಗೆ ಗೆಲ್ತಾ ಇರೋದು ಕಾಂಗ್ರೆಸ್ ಸೊ ಹೀಗಾಗಿ ಇವರು ಇಪ್ಪತ್ತು ಇರಲಿ ಎರಡಂಕಿ ದಾಟಿದ್ರೆ ಸಾಧನೆ ಈಗ ಎರಡಂಕಿ ದಾಟಿದ್ರೆ ದಾಟಿದ್ರೆ ಓಕೆ ಹೆವಿ ಮೆಜಾರಿಟಿ ಅನ್ಕೊಂಡ್ರು ಕೂಡ ನೂರ್ ಮೂವತ್ತಾರು ಶಾಸಕರಲ್ಲಿ ಐವತ್ತರವತ್ತು ಶಾಸಕರು ಚುನಾವಣೆ ಹೇಗೆ ಮಾಡಕ್ ಸಾಧ್ಯ ಆಗುತ್ತೆ ಇವೆಲ್ಲವೂ ಇದೆ ಸೊ ಹಾಗಾಗಿ ಈ ಫೈವ್ ಸ್ಟೇಟ್ ಎಲೆಕ್ಷನ್ ರಿಸಲ್ಟ್ ಆದ್ಮೇಲೆ ಇಪ್ಪತ್ತು ಜನಕ್ಕೆ ಕೊಟ್ಟರೆ ಇನ್ನು ಉಳಿದವರ ದರ್ಶನ ರೆಬಲ್ ಆಗ್ತಾರೆ ಇರ್ತವೆ ಕಾಂಗ್ರೆಸ್ ಉಸ್ತುವಾರಿ ಕೇಸ್ ಅವರವರು ಉಸ್ತುವಾರಿ ಕೊಟ್ಟಿರುವಂತಹ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿ ಗೆಲುವನ್ನ ದಾಖಲಿಸಿಲ್ಲ ಅಂದ್ರೆ ಗೇಟ್ ಪಾಸ್ ಬೇರೆಯವ್ರಿಗೆ ಸಚಿವ ಸ್ಥಾನ ಇದು ಕೂಡ ಚರ್ಚೆ ಆಗಿದೆ ಸೊ ಹಾಗೆ ನೋಡಿದ್ರೆ ಏನು ಡಿ ಸಿಎಂ ಈಗ ಸಿಎಂ ಗೆ ಉದಾಹರಣೆಗೆ ಮೈಸೂರು ಗೆಲ್ದೇವ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರ ಹೌದು ಇಲ್ಲ ಇದು ಸಚಿವರುಗಳಿಗೆ ಸಿಎಂಗೆ ಅಂತ ಹೇಳಿಲ್ಲ ಹೈಕಮಾಂಡ್ ನೀವು ಸಚಿವರಿಗೆ ಟಾರ್ಗೆಟ್ ಕೊಡ್ತೀರಿ ಅನ್ನೋದಾದ್ರೆ ಹೌದು ನೀವು ಮಂಡ್ಯ ಉಸ್ತುವಾರಿ ಸಚಿವ ಚಲರಾಯಸ್ವಾಮಿ ಹೌದು ಕಾಂಗ್ರೆಸ್ ಗೆಲ್ದೇವರು ಚಲರಾಯಸ್ವಾಮಿ ರಾಜೀನಾಮೆ ಕೊಡಬೇಕು ಹೌದು ಹಾಸನ ರಾಜಣ್ಣ ಹಾಸನ ಕಾಂಗ್ರೆಸ್ ಗೆಲ್ದವ್ರು ರಾಜಣ್ಣ ರಾಜೀನಾಮೆ ಕೊಡಬೇಕು ತುಮಕೂರ್ ಗೆಲ್ದವ್ರೆ ಪರಮೇಶ್ವರ್ ಕೊಡಬೇಕು ಉಡುಪಿ ಗೆಲ್ದವ್ರೆ ಲಕ್ಷ್ಮೀ ಕೊಡಬೇಕು ಬೆಳಗಾವಿ ಸತೀಶ್ ಜಾರಕಹಳಿ ಕೊಡಬೇಕು ಉತ್ತರ ಕನ್ನಡ ದಿನೇಶ್ ಕೊಡ್ಬೇಕು ಅಂದ್ರೆ ಆಯಾ ಇನ್ಚಾರ್ಜ್ ಕೊಡಬೇಕು ತನ್ನ ಟೀಮ್ ಟೀಮ್ ಲೀಡರ್ ಯಾರು ಇಲ್ಲಿ ಕ್ಯಾಪ್ಟನ್ ಅವರು ಅಲ್ಲ ವೈಸ್ ಕ್ಯಾಪ್ಟನ್ ಡಿ ಕೆ ಶಿವಕುಮಾರ್ ಟೀಮ್ ಫೇಲ್ ಆದ್ಮೇಲೆ ಕ್ಯಾಪ್ಟನ್ ಫೇಲ್ ಅಲ್ಲ ಹೌದು ಅದು ಏನಾದ್ರು ಇರ್ಬೋದೇನೋ ಇರ್ಬೋದೇನೋ ಅಲ್ಲ ಒಂದ್ ಕಡೆ ಬಿಜೆಪಿ ಹೋಲ್ಸಿದ್ರೆ ಯಾಕೆ ಇನ್ನೊಂದು ವಿಷಯ ಗೊತ್ತಿರಲಿ ಆ ತರ ಏನಾರ ಅವ್ರವ್ರ ಇನ್ಚಾರ್ಜ್ ಜಿಲ್ಲೆಗಳನ್ನ ಲೋಕಸಭಾ ಗೆಲ್ಸ್ಕೊಂಡಿಲ್ಲ ಅಂದ್ರೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಗೊತ್ತಾಗ್ಬಿಡುತ್ತೆ ಹೌದು ಬೆಂಗಳೂರ್ಲಿ ಜಮೀರ್ ಅಹಮದ್ ಖಾನ್ ಸೆಂಟ್ರಲ್ ಹೌದು ಜಾರ್ಜು ಜಮೀರ್ ಸೇರ್ ಸೆಂಟ್ರಲ್ ಗೆಲ್ಸ್ಬೇಕು ರೆಡ್ಡಿ ಅವರು ಗೆಲ್ಸ್ಬೇಕು ಸೌತ್ ಗೆಲ್ಸ್ಬೇಕು ಕೃಷ್ಣ ಬೈರೇಗೌಡರು ಬೈರತಿ ಸುರೇಶ್ ನಾರ್ತ್ ಗೆಲ್ಸ್ಬೇಕು ಗೆಲ್ಲಿಸಬೇಕು ಅಲ್ಲ ಕಂಪೇರ್ ಟು ಅಟ್ಲೀಸ್ಟ್ ಹೈಕಮಾಂಡ್ ಒಂಚು ಜವಾಬ್ದಾರಿ ತಗೋತಾ ಇದೆ ಬಿಜೆಪಿ ಅಂತದ್ದು ಏನೋ ಆಗ್ತಾ ಇಲ್ಲ ವೇಸ್ಟ್ ಬಿಜೆಪಿ ಅವರು ಅಲ್ವಾ ವೇಸ್ಟ್ ಅಟ್ಲೀಸ್ಟ್ ಇವ್ರು ಬಂದು ಸುರ್ಜಾವಾಲ ಅದೇ ಅದೇ ಹೊಗೆ ಆಡ್ದಾಗ ಬಂದ್ ನಿಂತ್ಕೊಂಡ್ ಹಂಗಲ್ಲ ನೀರ್ ಹಾಕ ಕೆಲಸ ಮಾಡ್ತವ್ರೆ ಹೌದು ಬಿಜೆಪಿ ಅವರು ಕಳೆದ ಬಾರಿ ಇಪ್ಪತ್ತೈದು ಗೆದ್ದಿದೀವಿ ಅಂತ ಬೀಗ್ತಾವ್ರೆ ಕಳೆದ ಬಾರಿ ಜೆಡಿಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದ ವಿರುದ್ಧ ಯಡಿಯೂರಪ್ಪ ಕಾಲೇಜ್ ಚಕ್ರ ಕರ್ಕೊಂಡು ಓಡಾಡಿ ನರೇಂದ್ರ ಮೋದಿ ಅವ್ರದ್ದು ಚುನಾವಣೆ ಮಾಡಿದ್ರು ಇಪ್ಪತ್ತೈದು ಗೆದ್ರು ಇದೇ ನರೇಂದ್ರ ಮೋದಿ ಅವರ ಎರಡ್ ಸಾವಿರದ ಹದಿನಾಲ್ಕರ ಅಲೆಯಲ್ಲಿ ಬಿಜೆಪಿ ಗೆದ್ದಿದ್ದು ಹೌದು ಹದಿನೇಳು ಅದ್ರಲ್ಲಿ ಹದಿನೇಳರಲ್ಲಿ ಇಬ್ರು ಒಬ್ರು ರಾಮುಲು ಒಬ್ರು ಯಡಿಯೂರಪ್ಪ ಸೇರಿ ಹೌದು ಸೊ ಹಾಗಾಗಿ ಇವರು ನಾವು ನರೇಂದ್ರ ಮೋದಿ ನೋಡಿ ಓಟ್ ಹಾಕ್ತಾರೆ ರಾಜ್ಯದಲ್ಲಿ ಇದ್ರೆ ಅದು ಬಿಜೆಪಿಗರ ಭ್ರಮೆ ಹೌದು ಅಲ್ಲ ಇತ್ತೀಚೆಗಷ್ಟೇ ವಿಧಾನಸಭೆ ಚುನಾವಣೆ ಆದ್ಮೇಲೆ ಇತ್ತೀಚೆಗೆ ಮೊನ್ನೊನ್ನೆ ಪ್ರತಾಪ್ ಸಿಂಹ ಅವ್ರು ಹೇಳಿದ್ರಲ್ಲ ಹೌದು ನಮಗೆ ಮೋದಿನೇ ದೇವರು ನಾವು ಅವ್ರ ಹೆಸರು ಹೇಳ್ಕೊಂಡೆ ಓಟ್ ಕೇಳೋದು ಅವ್ರ ಹೆಸರು ಹೇಳ್ಕೊಂಡೆ ನಾವು ಗೆಲ್ಲೋದು ಈಗಲೂ ಹೇಳ್ತಾ ಅವರು ಅದೇನೆಲ್ಲ ಇನ್ನ ಅವ್ರ ಹೆಸರು ಹೇಳ್ಕಂಡೆ ಪಾರ್ಟಿಯಲ್ಲಿ ಶಾಸಕರನ್ನ ಎದುರಾಕೊಳ್ಳೋದು ಹೌದು ಅದು ಇದೆ ಪ್ರತಾಪ್ ಸಿಂಹ ವಿರೋಧಿಗಳಿರುವುದು ಕಾಂಗ್ರೆಸ್ ಅಲ್ಲ ಜೆಡಿಎಸ್ ಅಲ್ಲ ಬಿಜೆಪಿ ಇಲ್ಲೇ ಈಗಾಗ್ಲೇ ಹೇಳ್ತಿದ್ರಿ ಶಾಸಕರುಗಳು ಜೋರಾಗಿ ಮಾಡ್ತಾರೆ ಮಾತಾಡ್ತಿದ್ದಾರೆ ಸರ್ಕಾರದಲ್ಲಿ ಅಂಥದ್ದೇ ಒಂದು ಸುದ್ದಿ ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನಕ್ಕೆ ಲಾಭಿ ಹೆಚ್ಚಿದೆ ಸಚಿವ ಆಕಾಂಕ್ಷಿಗಳ ಪಟ್ಟಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಈ ವಿಚಾರವಾಗಿ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಸ್ವಪಕ್ಷದ ಶಾಸಕರಿಗೆ ತಿರುಗೇಟು ನೀಡಿದ್ದಾರೆ ಸಚಿವ ಸ್ಥಾನ ಬೇಕು ಅನ್ನೋರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಲಿ ಜನರ ನಮ್ಮನ್ನು ಗೆಲ್ಲಿಸಿರುವುದು ಅವರ ಸೇವೆ ಮಾಡೋದಕ್ಕೆ ಅಂತ ಗರಂ ಆಗಿದ್ದಾರೆ ಕೋಲಾರದಲ್ಲಿ ಮಾತಾಡಿದ ಅವರು ನೂರ ಮೂವತ್ತಾರು ಶಾಸಕರಿದ್ದೇವೆ ನಮ್ಮ ಸರ್ಕಾರ ಬೆಳೆಸಲಾಗುವುದಿಲ್ಲ ಅಂತ ಕನಸು ಯಾರು ಕಾಣುವುದು ಬೇಡ ಸ್ಟ್ರಾಂಗ್ ಆಗಿದ್ದೇವೆ ಆಪರೇಷನ್ ಕಮಲಾನೂ ಇಲ್ಲ ಮರಾನೂ ಇಲ್ಲ ಗಿಡನೂ ಇಲ್ಲ ಸರ್ಕಾರ ಪತನಗೊಳಿಸುವ ಹೇಳಿಕೆ ಕೇವಲ ಊಹಾಪೋಹ ಅಪೋಹಾ ಅಷ್ಟೇ ಅಂತ ಇನ್ನೂ ಮುಂದುವರೆದು ಹೇಳೋರೆ ಶಾಸಕ ರವಿ ಗಣಿಗಾಗೆ ಬಿಜೆಪಿ ಆಫರ್ ನೀಡಿರೋ ವಿಚಾರ ನಂಗೆ ಗೊತ್ತಿಲ್ಲ ನನ್ನನ್ನೇನಾದ್ರು ಕೊಂಡ್ಕೊಳ್ಳೋ ಶಕ್ತಿ ಕರ್ನಾಟಕದಲ್ಲಿ ಯಾರಿಗೂ ಇಲ್ಲ ಈ ವಿಚಾರವಾಗಿ ನನ್ ಬಳಿ ಯಾರು ಮಾತಾಡಕ್ ಬಂದ್ರೆ ಬೀಜ ಕುಯ್ದಾಗ್ತೀನಿ ಕೋಲಾರಮ್ಮನ ಆಣೆಗೂ ನನ್ನನ್ನ ಯಾರು ಸಂಪರ್ಕ ಮಾಡಿಲ್ಲ ಅಂತಿದ್ದಾರೆ ಸಿದ್ದರಾಮಯ್ಯ ಅವರ ಐದು ವರ್ಷ ಇದು ಇಂದು ತುಂಬಾ ಮುಖ್ಯವಾದ ವಿಚಾರ ಶಾಸಕರು ಮಾತಾಡ್ತಿರೋದು ಸಿದ್ದರಾಮಯ್ಯ ಅವರೇ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ತಾರೆ ನಮ್ಮ ಪಕ್ಷದವರು ಯಾರು ಸಿಎಂ ಬದಲಾವಣೆ ವಿಚಾರ ಎತ್ತುತ್ತಿಲ್ಲ ಮೂವರಿಗೆ ಮಾತ್ರ ಸಿಎಂ ಬದಲಾವಣೆ ಮಾಡೋ ಶಕ್ತಿ ಇರೋದು ಅದು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಮಾತ್ರ ಸಿಎಂ ಬದಲಾವಣೆ ಮಾಡೋ ಶಕ್ತಿ ಇದೆ ಆದ್ರೆ ಸಿಎಂ ಬದಲಾವಣೆ ಅನ್ನೋದು ಸುಳ್ಳು ಅದನ್ನು ಮೆನ್ಷನ್ ಮಾಡೋರು ನನ್ನನ್ನ ಯಾರು ಕೊಂಡುಕೊಳ್ಳುವ ಶಕ್ತಿ ಇಲ್ಲ ನಾನು ಮಾರಾಟ ಆಗೋದಿಲ್ಲ ಬೇಕಾದಂಗ್ ದುಡ್ಡಿದೆ ಕಳೆದ ಬಾರಿ ಅದೇ ಬಗದ್ರೆ ಸಿದ್ದರಾಮಯ್ಯ ಕಾಣ್ತಾರೆ ನಾಗರಾಜು ಸಾವಿರಾರು ಕೋಟಿ ಘೋಷಣೆ ಮಾಡ್ಕೊಂಡ್ ಎಂಟಿಬಿ ಬಿ ನಾಗರಾಜ್ ಹಿಂಗೆ ಆಡ್ಬಿಟ್ಟು ಹೋದ್ರು ಹೋದ್ರು ಹೌದು ಬಟ್ ಇವ್ರು ಹೋಗಲ್ಲ ಅಂತ ಹೇಳೋರೆ ಬಿಜೆ ಎಲ್ಲ ಕೂಯ್ ಹಾಕ್ತೀನಿ ಆಪರೇಷನ್ ಕಂಬಳ ಇಲ್ಲ ಗಿಡ ಇಲ್ಲ ಮರ ಇಲ್ಲ ಅಂತೆಲ್ಲ ಹೇಳವ್ರೆ ಕೊತ್ತೂರ್ ಕಾಂಗ್ರೆಸ್ ಎಂ ಎಲ್ ಕೋಲಾರ ೂರ್ ಮಂಜುನಾಥ್ ಅವರು ಕಳೆದ ಲೋಕಸಭಾ ಚುನಾವಣೆ ಯಾರು ಮಾಡಿಸಿದ್ರು ಮಂಜುನಾಥ್ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಯಾರು ಗೊತ್ತಿದೆ ಚಿಂತಾಮಣಿಯ ಶಾಸಕ ಸಚಿವ ಎಂ ಸಿ ಸುಧಾಕರ್ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಯಾರು ಮಾಡ್ಸೋದ್ರು ಅವ್ರು ಬಿಜೆಪಿ ಯಾರು ಗೊತ್ತ ಮಾಡಿಸಿದ್ರು ಕಾಂಗ್ರೆಸ್ ಸರ್ಕಾರದಲ್ಲಿ ಸ್ಪೀಕರ್ ಆಗಿದಂತ ಕಾಂಗ್ರೆಸ್ ಎಂ ಎಲ್ ಎ ರಮೇಶ್ ಕುಮಾರ್ ಕಳೆದ ಬಾರಿ ಲೋಕಸಭಾ ಚುನಾವಣೆ ಯಾರು ಮಾಡಿಸ್ರು ಪ್ರಶ್ನೆಗಳು ಬರುತ್ತೆ ಯಾರು ಮಾಡ್ಸೋದು ಹ್ಮ್ ಬಿಜೆಪಿ ಆಫರ್ ಗೊತ್ತಿಲ್ಲ ಅವೇನಿಲ್ಲ ಯಾರು ಮಾತಾಡ್ತಿಲ್ಲ ಗಣಿಗ ರವಿಕುಮಾರ್ ಮಾತಾಡ್ತಾರಲ್ಲ ಹೌದು ಅಲ್ವಾ ಬದಲಾವಣೆ ಮಾಡುವ ಶಕ್ತಿ ಇರುವುದು ಸಂಸದ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅಧ್ಯಕ್ಷ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಮಾತ್ರ ಐದು ವರ್ಷ ಅವರೇನಾ ಆತರ ಹೇಳಿಕೆಗಳು ಕೊಟ್ಟಿದ್ದಾರೆ ಹಾಗಾಗಿ ಈ ಕೊತ್ತೂರ್ ಮಂಜುನಾಥ್ ನಮ್ಗೆ ಬೇಕಾಗಲಿ ಯಾರು ಮಿನಿಸ್ಟರ್ ಬೇಕೋ ರಾಜೀನಾಮೆ ಕೊಟ್ಟು ಹೋಗ್ಲಿ ಮನೇಲಿ ಇರ್ಲಿ ಸರ್ಕಾರ ನಡ್ಸೋಕೆ ಮಾತ್ರ ನಮಗೆ ಕೊಟ್ಟಿರೋದು ಜನ ಬಂದಿಲ್ಲ ಸೇವೆ ಮಾಡಿ ಅಂತ ಕೊತ್ತೂರು ಮಂಜುನಾಥ್ ಅವ್ರು ಬೇಡ ಬೇಡ ಉಳ್ದೋರಿ ಇವ್ರ ಥರನೇ ಇರಬೇಕು ಅಂತ ಏನೈತೆ ಇಲ್ಲ ಅಲ್ವ ಇವರು ಬೇಕು ಅಂದಾಗ ಕೋಟಿಗಟ್ಟಲೆ ಖರ್ಚು ಮಾಡ್ಕೊಂಡು ಫಾರಿನ್ ಹೋಗ್ ದುಡ್ಡು ಐತಿ ಇವರತ್ರ ಇವ್ರು ದುಡ್ಡು ಬೇಡ ಸಾಲ ಸೋಲ ಮಾಡಿ ಐದು ರೂಪಾಯಿ ಹತ್ತು ರೂಪಾಯಿ ಬಡ್ಡಿಗೆ ತಂದು ಚುನಾವಣೆ ನಿಂತ ಗೆದ್ದವ್ರಲ್ಲ ಅವ್ರ ಕಡೆಯವರು ಅವ್ರ ಏನು ಅವರು ಬೇಕು ಅಂತ ಕಾಯ್ತಿದ್ದಾರೆ ಅವ್ರು ಹೋಗ್ತಾರೆ ಅಷ್ಟೇ ಅದೇ ಅಂಥವ್ರು ಅಂಥೋರು ಹೋಗ್ತಾರೆ ಅವಶ್ಯಕತೆ ಜಮೀನ್ ಯಾರು ಮಾರ್ತಾರೆ ಹ್ಞೂ ಕಷ್ಟದಲ್ಲಿರೋರು ಕಷ್ಟದಲ್ಲಿರೋರು ಇಲ್ಲ ಜಾಸ್ತಿ ಲಾಭ ಬರುತ್ತೆ ಜಾಸ್ತಿ ಲಾಭ ಬರುತ್ತೆ ಅನ್ನೋರು ಜಾಸ್ತಿ ಲಾಭ ಹ್ಞೂ ಬೇಡಣ್ಣ ಕರೆಕ್ಟಾಗಿದ್ದೀನಿ ಅನ್ನೋರಿಗೆ ಯಾಕೆ ಎಮ್ ಟಿ ಬಿ ನಾಗರಾಜ್ ಕಳೆದ ಬಾರಿ ಹೋಗಿದ್ದು ಕಷ್ಟಲ್ಲಿದ್ದೀನಿ ಅಂತಲ್ಲ ಹೌದು ಲಾಭ ಲಾಭವೂ ಏನಿಲ್ಲ ನಂಗೆ ತೊಂದರೆ ಆಗ್ತದೆ ಅಂತ ಅಷ್ಟೇ ಹಾಗಾಗಿ ಕಳೆದ ಬಾರಿ ಕೋಲಾರದಲ್ಲಿ ಬಿ ಜೆ ಪಿಯ ಸಂಸದನನ್ನು ಗೆಲ್ಲಿಸಿದ ಕೊತ್ತೂರು ಮಂಜುನಾಥ ಅಲೆಕ್ ಕಾಂಗ್ರೆಸ್ ಶಾಸಕರು ಕಾಮೆಂಟ್ ಮಾಡಿದ್ದಾರೆ ಮುಂದಿನ ಸುದ್ದಿ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಲು ಷಡ್ಯಂತ್ರ ನಡೆದಿದೆ ಸಚಿವರಾದ ಜಮೀರ್ ಅಹಮದ್ ಎಂ ಬಿ ಪಾಟೀಲ್ ಮತ್ತು ಎನ್ ರಾಜಣ್ಣ ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಎಂದಿದ್ದಾರೆ ಆದರೆ ಸಿದ್ದರಾಮಯ್ಯ ಅವರ ವಿರುದ್ಧ ಕಾಂಗ್ರೆಸ್ ಒಳಗೆ ಕುತಂತ್ರ ನಡೆದಿದೆ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಬಾಂಬ್ ಸಿಡಿಸಿದ್ದಾರೆ ವಿಜಯಪುರದಲ್ಲಿ ಮಾತನಾಡಿದ ಅವರು ಉಪಮುಖ್ಯಮಂತ್ರಿ ಡಿಕೆಶಿವಕುಮಾರ್ ಶಿವಕುಮಾರ್ ದೆಹಲಿಯಲ್ಲಿ ಎಲ್ಲೆಲ್ಲಿ ಓಡಾಡುತ್ತಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ ಇದೆ ಡಿಕೆಶಿವಕುಮಾರ್ ಶಿವಕುಮಾರ್ ಪರ ಎಪ್ಪತ್ತು ಶಾಸಕರಿದ್ದಾರೆ ಅಂತ ಹೇಳ್ತಿದ್ದಾರೆ ಸಿದ್ದರಾಮಯ್ಯ ಪರ ಅರವತ್ತೈದು ಶಾಸಕರಿದ್ದಾರೆ ಅಂತ ಕಾಂಗ್ರೆಸ್ನವರೇ ಲೆಕ್ಕಾಚಾರ ಆಗ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರ ದಿವಾಳಿಯಾಗಿದೆ ಯುವ ನಿಧಿ ಯೋಜನೆ ಇನ್ನೂ ಜಾರಿಯಾಗಿಲ್ಲ ಸರ್ಕಾರ ವೈಫಲ್ಯವಾಗಿದೆ ಯೋಜನೆಗೆ ಹಣ ಕೊಡಲಾಗದೆ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ ಅಂತ ಯತ್ನಾಳ್ ಭವಿಷ್ಯ ನುಡಿದಿದ್ದಾರೆ ಆಪರೇಷನ್ ಕಮಲ ಕಾಂಗ್ರೆಸ್ ಶಾಸಕರಿಗೆ ಐವತ್ತು ಕೋಟಿ ರೂಪಾಯಿ ಆಫರ್ ನೀಡಲಾಗ್ತಿದೆ ಎಂಬ ಆರೋಪದ ವಿಚಾರವಾಗಿ ಮಾತನಾಡಿರುವ ಅವರು ಆಫರ್ ನೀಡಿದ ಬಗ್ಗೆ ವಿಡಿಯೋ ಆಡಿಯೋ ಇದ್ದರೆ ಬಹಿರಂಗಪಡಿಸಲಿ ಏನೇ ಆರೋಪ ಇದ್ರು ಅದರನ್ನು ಬಹಿರಂಗಪಡಿಸಬೇಕು ಕಾಂಗ್ರೆಸ್ನವರು ತಾವೇ ಜಗಳವಾಡಿ ಹಾಳಾಗುವಾಗ ನಮ್ಮದೇನು ಕೆಲಸ ನಮಗೇನು ಆಪರೇಷನ್ ಮಾಡೋ ಅವಶ್ಯಕತೆ ಇಲ್ಲ ಅವ್ರ ಕೆಲಸ ಬಾಳ ಬಿದ್ದೈತೆ ಯತ್ನಾಳ್ ಅವ್ರಿಗೆ ರಾಜ್ಯಾಧ್ಯಕ್ಷ ನೇಮಕ ಮಾಡಿಸ್ಬೇಕು ವಿಪಕ್ಷ ನಾಯಕ ನೇಮಕ ಅದ್ ಅದ್ಬಿಟ್ಟು ಇದ್ರ ಬಗ್ಗೆ ಕಾಮೆಂಟ್ ಹಾಕವ್ರೆ ಹೌದು ಜಮೀರ್ ಅಹಮದ್ ಖಾನ್ ಹೇಳ್ತವ್ರೆ ಎಂ ಬಿ ಪಾಟೀಲ್ ಹೇಳ್ತಾರೆ ರಾಜನ ಹೇಳ್ತಾರೆ ಇನ್ನೊಂದಷ್ಟು ಜನ ಡಿ ಸಿ ಎಂಥ ಇವರಿಗೆ ಡಿ ಕೆ ಶಿವಕುಮಾರ್ ಗು ಯತ್ನಾಳ್ ಹಾಗಲ್ಲ ಹೌದು ಇಬ್ಬರಿಗೂ ಆಗ್ಬರಲ್ಲ ಹಾಗಾಗಿ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಪರವಾಗಿ ಮಾತಾಡ್ತಿರ್ತಾರೆ ಇವರು ಅದ್ರ ವಿಚಾರ ಏನು ಡಿ ಕೆ ಶಿವಕುಮಾರ್ ಪರವಾಗಿ ಎಪ್ಪತ್ತು ಜನ ಶಾಸಕರಿದ್ರೆ ಇನ್ನು ಉಳಿದವರೆಲ್ಲ ಅರವತ್ತೈದು ಜನ ಸಿದ್ದರಾಮಯ್ಯ ಪರವಾಗಿದ್ದಾರೆ ಅಂತ ಬಟ್ ಈ ಬಲಾಬಲ ನಿರ್ಧಾರ ಆಗೋದು ಕೆಪಿಸಿಸಿ ಕಚೇರಿಲ್ಲೋ ಅಥವಾ ಯಾವ್ದೋ ರೆಸಾರ್ಟ್ಸ್ ಅಲ್ಲ ವಿಧಾನಸೌಧ ಅಂತ ಬಂದಾಗ ಕಾಂಗ್ರೆಸ್ ಅವರು ಕಾಂಗ್ರೆಸ್ ಅವರು ಯಾರು ರೆಪ್ರೆಸೆಂಟ್ ಅವರು ಅವ್ರ ಪರವಾಗಿ ಎತ್ತಲೇಬೇಕು ಹಾಗಾಗಿ ಸದನದ ಹೊರಗೆ ಎಪ್ಪತ್ತು ಅರವತ್ತು ಏಳು ಮೂರು ನಾಲ್ಕು ಅವೆಲ್ಲ ನಗಣ್ಯ ಹೌದು ಸಾವಿರ ಆಗ್ಲಿ ಆದ್ರೆ ಸದನದ ಒಳಗೆ ಅಲ್ಲಿ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಅಂತ ಸದನದ ಒಳಗೆ ನಡೆಯಲ್ಲ ಅವಿಶ್ವಾಸ ನಿರ್ಣಯ ಮಾಡಿಸಿದ್ರೆ ಅವ್ರ ಬಗ್ಗೆ ವಿಶ್ವಾಸ ಇರೋರು ಯಾರು ಇಲ್ಲಿರೋರು ಯಾರು ಆ ಕತೆಗಳು ನಡೀತವೆ ಬಿಟ್ರೆ ಸದನದ ಒಳಗೆ ಏನೂ ಆಗಲ್ಲ ಆಮೇಲೆ ಸದನದ ಒಳಗಡೆ ಆದ್ರೆ ಮಾತ್ರ ಇದು ಬೆಲೆ ಎಪ್ಪತ್ತು ಅರವತ್ತೈದು ಮೂವತ್ತು ನಲವತ್ತು ಅಂತ ಆಚೆ ಬಗ್ಗೆ ಇಲ್ಲ ಅವರು ಕರೆಕ್ಟ್ ಆಡಿಯೋ ಇದ್ರೆ ಬಿಡಿ ವಿಡಿಯೋ ಇದ್ರೆ ಬಿಡಿ ಅದು ಕರೆಕ್ಟ್ ಆಡಿಯೋ ಇದ್ರೆ ಬಿಡಿ ವಿಡಿಯೋ ಇದ್ರೆ ಬಿಡಿ ಯಾಕಂದ್ರೆ ಕಾಂಗ್ರೆಸ್ನವರೇ ಕುಮಾರಸ್ವಾಮಿ ಅವರಿಗೆ ಇಟ್ಟೆಂಟ್ ರನ್ ಅಂತಾರೆ ಖಾಲಿ ಡಬ್ಬ ಅಂತಾರೆ ನೀವು ಮೇಲೆ ನೀವು ಸ್ವಾಮಿ ಖಾಲಿ ಡಬ್ಬ ಅಂತ ಇವ್ರು ಹೇಳೋರೆ ಅವ್ರ ಪೆಂಡ್ರೆ ಪೆಂಡ್ರೆ ಅನ್ಕೊಂಡಿಲ್ಲ ಅವ್ರು ಹೇಳೋರೆ ಇವರು ವಿಡಿಯೋ ಆಡಿಯೋ ಬಿಡಬೇಕು ಹೌದು ಇಲ್ಲ ಖಾಲಿ ಡಬ್ಬ ವಿಡಿಯೋ ಆಡಿಯೋ ಬಿಡೋದ್ರಲ್ಲಿ ಎಕ್ಸ್ಪರ್ಟ್ ಬಿಡ್ತಾರೆ ಅಂತ ಕಾಂಗ್ರೆಸ್ ಯಾವ್ಯಾವದೋ ಬಿಡೋದು ಇದನ್ ಬಿಡಲ್ವೇ ಹೌದು ಹಾ ಯಾವ್ಯಾವ್ದೋ ವಿಡಿಯೋ ಆಡಿಯೋಗಳನ್ನ ಕಾಂಗ್ರೆಸ್ ಬಿಡ್ಬೇಕಾರೆ ಇದನ್ ಬಿಡಲ್ವೇ ಖಂಡಿತವಾಗಿ ಸ್ವಲ್ಪ ವೈಟ್ ಮಾಡ್ಬೇಕಷ್ಟೇ ಸ್ವಲ್ಪ ಅಲ್ವಾ ಆಗುತ್ತೆ ಆಗುತ್ತೆ ಎಸ್ ಇನ್ ಮುಂದಿನ ಸುದ್ದಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಕೃಷಿ ಸಚಿವ ಸ್ವಾಮಿ ನಡುವಿನ ವಾಗ್ ಯುದ್ಧ ಮುಂದುವರೆದಿದೆ ತಂದೆ ಜೀವಂತವಾಗಿದ್ದಾಗ ಮಗ ಎರಡು ಬಾರಿ ಮುಖ್ಯಮಂತ್ರಿ ಆದ ಇತಿಹಾಸ ಏನಾದ್ರೂ ಇದೆಯಾ ಅಂತ ಹೆಚ್ ಡಿ ಕೆ ವಿರುದ್ಧ ಚೆಲ್ಲುವರಾಯಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ ಮಂಡ್ಯದಲ್ಲಿ ಮಾತನಾಡಿದ ಕೃಷಿ ಸಚಿವರು ರಾಜ್ಯದಲ್ಲಿ ಬಿ ಜೆ ಪಿ ಜೊತೆ ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡಿದ್ದಕ್ಕೆ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದರು ನಾನೇನಾದರೂ ಎಚ್ ಡಿ ದೇವೇಗೌಡರ ಮಗನಾಗಿದ್ದರೆ ಅವರಿಗೆ ನೋವು ಕೊಟ್ಟು ರಾಜಕೀಯ ಮಾಡ್ತಿರಲಿಲ್ಲ ಇವತ್ತೇ ನನ್ನ ರಾಜಕೀಯ ಭವಿಷ್ಯ ಕೊನೆ ಆಗುತ್ತದೆ ಎಂದಾದರೂ ದೇವೇಗೌಡರಿಗೆ ದುಃಖ ಕೊಡ್ತಿರಲಿಲ್ಲ ಯಾವತ್ತೂ ಬಿ ಜೆ ಪಿ ಜೊತೆ ಸೇರಲ್ಲ ಎಂದು ದೊಡ್ಡಗೌಡರು ಹೇಳುತ್ತಿದ್ದರು ಕುಮಾರಸ್ವಾಮಿ ಎರಡನೇ ಬಾರಿ ಸಿ ಎಂ ಆಗಿದ್ದು ಎರಡು ಬಾರಿ ಸಿ ಎಂ ಆಗಿದ್ದಾರೆ ಆದರೆ ಈಗ ಬಿ ಜೆ ಪಿ ಜೊತೆ ಮೈತ್ರಿ ಆಗೋಗಿದೆ ದೇವೇಗೌಡರನ್ನು ಬಿಟ್ಟು ವಿದೌಟ್ ಕುಮಾರಸ್ವಾಮಿ ಏನು ಎಂದು ಸಚಿವರು ಪ್ರಶ್ನೆ ಮಾಡಿದ್ದಾರೆ ಬೇರೆಯಾದರೂ ಯಾರಾದರೂ ತಂದೆ ಬದುಕಿದ್ದಾಗ ಮಗ ಎರಡು ಬಾರಿ ಸಿ ಆಗಿರೋದು ಇತಿಹಾಸ ಏನಾರು ಇದೆಯಾ ಅಂತಹ ತಂದೆಗೆ ನೋವು ಮಾಡಿ ಅಮಿತ್ ಶಾ ಜೊತೆ ಸೇರ್ಕೊಂಡಿದ್ದಾರೆ ಇದನ್ನೆಲ್ಲ ನೋಡಿದ್ರೆ ಬಿಜೆಪಿ ಜೆ ಡಿ ಎಸ್ ಪರಿಸ್ಥಿತಿ ಏನಾಗಿದೆ ಎಂದು ಅರ್ಥ ಆಗುತ್ತೆ ಸದ್ಯ ಅವರು ಇರುವ ಹೀನಾಯ ಪರಿಸ್ಥಿತಿಯಿಂದ ಕಾಂಗ್ರೆಸ್ ವಿರುದ್ಧ ಇಲ್ಲ ಸಲ್ಲದ ಹೇಳಿಕೆ ನೀಡುತ್ತಿದ್ದಾರೆ ನಮ್ಮ ಸರ್ಕಾರದಲ್ಲಿ ಒಂದು ಸಣ್ಣ ವ್ಯತ್ಯಾಸ ಕೂಡ ಆಗಿಲ್ಲ ಐದು ವರ್ಷ ಇದ್ದೇ ಇರುತ್ತೆ ಏನಾದರೂ ಆದರೆ ಆಮೇಲೆ ನನ್ನನ್ನು ಪ್ರಶ್ನೆ ಮಾಡಿ ಅಂತ ಸವಾಲು ಹಾಕವರು ಚಲರಾಯಸ್ವಾಮಿರ ಬಿಜೆಪಿ ಜೊತೆ ಸೇರ್ಬಿಡ್ತಾವ್ರೆ ಹೌದು ತಂದೆಗೆ ಬಹಳ ನೋವು ಕೊಡ್ತಾವ್ರೆ ಹೌದು ಅಪ್ಪ ಬದುಕಿದಾಗ ಎರಡ್ ಎರಡ್ ಸಾವಿರ ಸಿಎಂ ಸರ್ ಇವರೇ ಸಿಎಂ ಮಾಡಿತ್ತು ಮಾಡಿದವ್ರೆ ಮೊದಲೇ ಸರ್ ದೇವೇಗೌಡರಿಗೆ ಕುಮಾರಸ್ವಾಮಿ ಬಿಜೆಪಿ ಜೊತೆಗೆ ಹೋಗಿ ನೋವು ಕೂಡ ಕಾರಣ ಆಗಿದೆ ಇದೇ ಚಿರ ಚೆಲ್ಲರಾಯಸ್ವಾಮಿ ಅವರು ಹ್ಮ್ ಹ್ಮ್ ಇವ್ರೇನು ಉಂಟಾ ಹೌದು ಕುಮಾರಸ್ವಾಮಿ ಅವರು ಮೊದಲ ಬಾರಿ ಎರಡ್ ಸಾವಿರದ ಎಂಟ್ರ ಎಂಟರ ಸರ್ಕಾರ ಆಗ್ಬೇಕಾದ್ರ ಕಾರಣ ರಾಯಸ್ವಾಮಿ ಅವರು ಕೂಡ ಹೌದು ದೇವೇಗೌಡರಿಗೆ ನೋವು ಕೊಡೋ ಪಾತ್ರ ಕುಮಾರಸ್ವಾಮಿ ಏನಾಯ್ತಲ್ಲ ಅದು ಸೂತ್ರಧಾರಿಗಳು ಇವರು ಹೋಗುದಿಲ್ಲ ಅವ್ರ ಪ್ರಕಾರ ಮೊದಲನೇ ಸಲ ನಾವು ದೇವೇಗೌಡರನ್ನು ಖುಷಿ ಪಡಿಸಿದ್ವಿ ಅದ್ರ ಎರಡನೇ ಸಲ ಆದ್ರಲ್ಲ ಅದು ನೋವು ಕೊಡಿಸಿದ್ರು ಅಂತ ಫಸ್ಟ್ ಟೈಮ್ ಎಲ್ಲಾ ಸೇರ್ಕೊಂಡ್ ಮಾಡ್ರೆ ಯಾಕಂದ್ರೆ ಅವ್ರು ಜೆ ಅಲ್ಲೇ ಇದ್ರಲ್ಲ ವಿಷಯ ಗೊತ್ತಾ ಇವ್ರು ಫಸ್ಟ್ ಮದುವೆ ಆದ್ರಲ್ಲ ಬಿಜೆಪಿ ಜೊತೆ ಹೌದು ಜಮೀರ್ ಅಹಮದ್ ಖಾನ್ ಬಸ್ ಓಡಿಸ್ಕೊಂಡು ಹೌದು ನ್ಯಾಷನಲ್ ಟ್ರಾವೆಲ್ಸ್ ಅಲ್ಲಿ ಎಮ್ ಎಲ್ ಎಗಳು ಕುಡ್ಸ್ಕೊಂಡ್ರು ಹೌದು ಇವತ್ತು ಕೋಮುವಾದಿ ಅದು ಇದು ಅಂತಾರೆ ಕುಮಾರಣ್ಣ ಯಾವ ಚಡ್ಡಿ ಹಾಕೋರಿ ಕಾಕಿ ಚಡ್ಡಿ ಹಾಕಿದ್ರ ಅಂತ ಆ ಚಡ್ಡಿ ಹಾಕ್ತೋರೆ ಜಮೀರು ಆ ಚಡ್ಡಿ ಹಾಕ್ತೋರೆ ಚಲರಾಯ ಚಲರಾಯ ಸ್ವಾಮಿ ಅವರು ಇವತ್ ಅಟ್ಲೀಸ್ಟ್ ಎರಡನೇ ಸರ್ ಮದ್ವೆ ಆಗವ್ರಲ್ಲ ಬಿಜೆಪಿ ಜೊತೆ ಈಗ ದೇವೇಗೌಡ್ರೆ ಒಪ್ಪಂದ ದರ್ಶಾಸ್ತ್ರ ಮಾಡ್ಕೊಂಡವ್ರೆ ಹೌದು ಅವತ್ತು ದೇವೇಗೌಡರಿಗೆ ನೋವು ಕೊಟ್ಟಿದ್ದು ಆ ಟೀಮ್ ಅಲ್ಲಿ ಇದ್ದದೇ ಮುಂದಾಳತ್ತ ಈ ಚಲರಾಯ್ ಸ್ವಾಮಿ ಜಮೀರ್ ಅಹಮದ್ ಖಾನ್ ಇವ್ರು ಎಲ್ರು ತಂದೆ ಬೆಕ್ಕಿದಾಗ ಎರಡ್ ಎರಡ್ ಸರ್ ಸಿ ಎಂ ಅವ್ರ ಹಣೆ ಬರತ್ತೆ ಇನ್ನೊಂದ್ ಸರ್ ಮೂರ್ ಹೆಸರು ಆಯ್ತಾರೆ ಏನ್ ಮಾಡಕ್ಕದ ಇನ್ನೊಂದ್ ಕಥೆ ಏನು ಅಂತಂದ್ರೆ ಹ್ಮ್ ಆಗೋಗಿದೆ ಮೈತ್ರಿ ವಿತೌಟ್ ಕುಮಾರ್ ಸ್ವಾಮಿ ಏನು ಅಲ್ಲ ದೇವೇಗೌಡರು ದೇವೇಗೌಡರು ಸ್ವಾಮಿ ಏನು ಹೌದು ದೇವೇಗೌಡ್ರನ್ ಫಸ್ಟ್ ಬಿಟ್ಬಿಟ್ಟು ಸಿಎಂ ಆಗಿದಿಲ್ಲ ಹೌದು ಇನ್ನೇನಾಗ ಪ್ರಧಾನಿ ಅಂತೂ ಆಗೋದೇನಿಲ್ವಲ್ಲ ಈಗ ಹೌದು ಓಕೆ ನೋಡಿದ್ರೆ ಬಿಜೆಪಿ ಜೆಡಿಎಸ್ ಏನೆಂದು ಅರ್ಥ ಆಗುತ್ತೆ ಅಮಿತ್ ಶಾ ಜೊತೆ ಸೇರ್ಕಂಡವ್ರೆ ಅಂದ್ರೆ ಇವ್ರ ಲೆಕ್ಕಾಚಾರ ಏನು ಗೊತ್ತಂದ್ರೆ ಸ್ವಾಮಿ ಅವರು ಜಮೀರ್ ಎಲ್ಲ ಬಿಜೆಪಿ ಜೊತೆ ಕೈ ಜೋಡಿಸಿದಾಗ ಅಮಿತ್ ಶಾ ಮೋದಿ ಇಷ್ಟೊಂದ್ ಸ್ಟ್ರಾಂಗ್ ಸ್ಟ್ರಾಂಗ್ ಇರ್ಲಿಲ್ಲ ಅದು ಪಾಯಿಂಟ್ ಕಾರಣ ಹಾಗಾಗಿ ಆತರ ಹೇಳ್ತಿರ್ಬೋದೇನೋ ಅದ್ ಬಿಟ್ಟರೆ ಇನ್ನೇನಿಲ್ಲ ಐದು ವರ್ಷ ಇದ್ದೇ ಇರುತ್ತೆ ಏನಾದ್ರು ಆದ್ರೆ ಆಮೇಲೆ ನನ್ನ ಪ್ರಶ್ನೆ ಮಾಡಿ ಸರ್ಕಾರ ಐದು ವರ್ಷ ಅಂತ ಹೇಳೋ ಸಿದ್ದರಾಮಯ್ಯ ಬಗ್ಗೆ ಮಾತಾಡಿಲ್ಲ ಇವರು ಮಾತಾಡಿಲ್ಲ ಗಣಿಗ ರವಿಕುಮಾರ್ ಮಂಡ್ಯದಲ್ಲಿ ಹೇಳೋರ್ಲ ಎರಡೂವರೆ ವರ್ಷ ಆದ್ಮೇಲೆ ಡಿಕೆ ಎಂ ಅಂತ ಅದ್ರ ಬಗ್ಗೆ ಹೇಳಬೇಕಾಗಿತ್ತು ಬಟ್ ಇಷ್ಟೇ ಎರಡ್ ಸಾವಿರದ ಮುಖ್ಯಮಂತ್ರಿ ಆಗ್ಬೇಕಾರೆ ನೋವು ಮಾಡಿದ್ರೆ ಅದ್ರಲ್ಲಿ ಕಾರಣ ಚಲರಾಜ್ ಇವತ್ತು ಬಿಜೆಪಿ ನ ಕೋಮವಾದಿ ಎನ್ನುವ ಜಮೀರ್ ಅಹಮದ್ ಖಾನ್ ಇವತ್ತು ಚಡ್ಡಿ ಹುಡುಕ್ತಾರೆ ಕುಮಾರಸ್ವಾಮಿ ಅವರದ ಅವತ್ ಕಾಕಿ ಚಡ್ಡಿ ಹಾಕ್ಸಿದ್ದೆದ್ ಖಾನ್ ಜಮೀರ್ ಅಹಮದ್ ಖಾನ್ ಇವರೆಲ್ಲ ಹಾಗೆ ರಾಜಕಾರಣದಲ್ಲಿ ಅಷ್ಟೇ

ಹಾಗಾಗಿ ರಾಜಕೀಯ ಅಷ್ಟೇ ಏನ್ ಆಗುತ್ತೆ ಏನ್ ಬೇಕಾದ ಆಗುತ್ತೆ ಯಾರಿಗೆ ರಾಜಕೀಯವಾಗಿ ನೆನಪುಗಳಿದೆ ಜನ ಏನ್ ಮರ್ತಿಲ್ಲ ಅದನ್ನ ಹೌದು ಎಲ್ಲರಿಗೂ ಎಲ್ಲಾರಿಗೂ ಗೊತ್ತಿರೋದೇವಲ್ಲ ಹದಿನೈದು ಹದಿನಾರು ವರ್ಷ ಹ್ಮ್ ನಾನು ಚಿಕ್ಕ ಹುಡುಗ ನನಗೆ ನೆನಪೈತೆ ಚಾಲೆಂಜ್ ಮಾಡ್ತೀನಿ ನಿಮಗೆ ತಾಕತ್ತು ದಮ್ಮು ಇದ್ರೆ ರಾಜ್ಯ ಸರ್ಕಾರವನ್ನು ಉರುಳಿಸಿ ನೋಡೋಣ ಅಂತ ಸಾಗರ ಶಾಸಕ ಬೇಳೂರು ಗೋಪಾಲ ಕೃಷ್ಣ ಅವರು ಬಿಜೆಪಿಗೆ ಯಾಕೋ ಫುಲ್ ಸೌಂಡ್ ಮಾಡ್ತಾರ ಶಿವಮೊಗ್ಗ ಜಿಲ್ಲೆಯ ಹೊಸನಗರದ ರಿಪ್ಪನ್ ಪೇಟೆಯಲ್ಲಿ ಮಾತನಾಡಿದ ಅವರು ವಿಪಕ್ಷ ಸ್ಥಾನದಲ್ಲಿರುವ ಬಿಜೆಪಿ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ನೂರ್ ಮೂವತ್ತಾರು ಸ್ಥಾನ ಬಂದಿರೋದನ್ನ ತಡೆದುಕೊಳ್ಳಲಾಗ್ತಿಲ್ಲ ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳಲು ಕೆಲವರು ಆಪರೇಷನ್ ಕಮಲ ಮಾಡ್ತೀವಿ ಅಂತ ಕಿಡಿಕಾರ್ತಿದ್ದಾರೆ ಸರ್ಕಾರ ಬಂದು ಕೇವಲ ಐದು ತಿಂಗಳಾಗಿದೆ ಸರ್ಕಾರ ಉರುಳಿ ಹೋಗುತ್ತೆ ಹೇಳ್ತಿದ್ದಾರೆ ಸರ್ಕಾರ ಉರುಳಿ ಹೋಗಲು ಸಾಧ್ಯವಿಲ್ಲ ನಾನು ಚಾಲೆಂಜ್ ಮಾಡ್ತೀನಿ ನಿಮಗೆ ತಾಕತ್ತು ದಮ ಇದ್ರೆ ನೋಡೋಣ ಆಪರೇಷನ್ ಕಮಲ ಮಾಡಲು ಹೊರಟಿರುವವರ ಬಗ್ಗೆ ನಾವು ಹೇಳೋದಿಷ್ಟು ನಿಮ್ಮ ಅಸ್ತಿತ್ವವನ್ನು ನೀವು ಉಳಿಸ್ಕೊಳ್ಳಿ ಅಂತ ಸವಾಲು ಹಾಕಿದ್ದಾರೆ ರಾಜ್ಯದ ಜನ ಕಾಂಗ್ರೆಸ್ ಸರ್ಕಾರವನ್ನು ಆಯ್ಕೆ ಮಾಡಿದ್ದಾರೆ ಐದು ವರ್ಷ ನಿರಾತಂಕವಾಗಿ ಸರ್ಕಾರ ಇರುತ್ತೆ ಸಿಎಂ ಆಗೋ ಡಿ ಸಿಎಂ ಉತ್ತಮವಾಗಿ ಕೆಲಸ ಮಾಡ್ತಿದ್ದಾರೆ ಐದು ತಿಂಗಳಿನಲ್ಲಿ ಎಲ್ಲಾ ಅಭಿವೃದ್ಧಿ ಮಾಡಲು ಸಾಧ್ಯವಿಲ್ಲ ಕಾಲಾವಕಾಶ ಬೇಕು ಅಂತ ಸಾಗರ ಶಾಸಕ ಗೋಪಾಲ ಕೃಷ್ಣ ಬೇಳೂರು ಹೇಳಿದ್ದಾರೆ ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಸಿನಿಮಾ ನಟ ಸಿ ಪಿ ಯೋಗೇಶ್ವರ್ ಅಂತವರು ಒಂದೆರಡು ಜನ ಸೇರಿಕೊಂಡು ಆಪರೇಷನ್ ಕಮಲ ಅಂತ ಹೇಳುತ್ತಿದ್ದಾರೆ ಅಂದು ಬಿ ಎಸ್ ಯಡಿಯೂರಪ್ಪ ಹಾಗೂ ಅವರ ಮಗ ಬಿ ವೈ ವಿಜಯೇಂದ್ರ ಬಿಟ್ಟಿ ದುಡ್ಡಿತ್ತು ಆಪರೇಷನ್ ಕಮಲ ಮಾಡಿದ್ರು ಹಣ ಕೊಟ್ಟು ಹದಿನೇಳು ಜನರನ್ನು ಖರೀದಿ ಮಾಡಿದ್ರು ಈಗ ಇಷ್ಟು ಶಾಸಕರನ್ನ ಖರೀದಿ ಮಾಡಲು ಬಿಜೆಪಿಗೆ ಸಾಧ್ಯನಾ ಆ ತಾಕತ್ತಿದ್ಯಾ ಅಂತವ್ರು ಯಾರಿದ್ದಾರೆ ಅಂತ ವಾತಾವರಣ ಈಗ ಇಲ್ಲ ನನಗೆ ಗೊತ್ತಿರುವಾಗೆ ನಮ್ಮ ಎಮ್ ಎಲ್ ಎಗಳು ಹೋಗಲ್ಲ ಅಂತ ಇವರು ಎರಡು ಸ್ಟ್ಯಾಂಡರ್ಡ್ ಸೆಟ್ ಮಾಡ್ತವ್ರೆ ಮೊನ್ ಮೊನ್ನೆ ಹೇಳಿದ್ರು ಶಿವಮೊಗ್ಗಕ್ಕೆ ನಾನೇ ಅಭ್ಯರ್ಥಿ ಯಾಕೆ ನನ್ನ ಕೈಲಾಗಲ್ಲ ಹೌದೌದು ಆಯಿತಾ ಅಲ್ಲೊಂದು ಹಂಗಾಗಿ ಲಾಸ್ಟಲ್ಲಿ ಯಡಿಯೂರಪ್ಪ ಅವರ ಮತ್ತು ಅವ್ರ ಮಗನಿಗೆ ಬಿಟ್ಟಿ ದುಡ್ಡು ಲಾಸ್ಟ್ ಟೈಮ್ ಆಪರೇಷನ್ ಮಾಡಿದ್ರು ಅದು ಹೇಳುವರೆ ಮತ್ತೊಂದ್ ಬೇಳೂರು ಗೋಪಾಲ್ ಕೃಷ್ಣ ಅವರಲ್ಲ ಇದೇ ಫಸ್ಟ್ ಟೈಮ್ ಕಾಂಗ್ರೆಸ್ ಎಂ ಎ ಹೌದು ಇವ್ರ ಹಿಂದೆ ಆ ಎಂ ಎಲ್ ಆಗಿದ್ದಲ್ಲ ಬಿಜೆಪಿ ಎಂ ಆಗಿ ಹೌದು ಇವರು ಒಂದ್ ಡೈಲಾಗ್ ಐತಲ್ಲ ದಮ್ಮಿದ್ರೆ ತಾಕತ್ತಿದ್ರೆ ಉಳಿಸಿ ಅಂತ ಸವಾಲಲ್ಲ ಅದು ಉಳಿಸ್ರಪ್ಪ ಅಂತ ಹಂಗಂತಿದ್ರೆ ತಾಕತ್ತಿದ್ರೆ ಬಿಡಿಸಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಹೈದರಾಬಾದ್ ಗೋವಾ ಎಲ್ಲ ಟ್ರಿಪ್ ಹೊಡಿದ್ರೆ ದೇವರತನ ರೇಣುಕಾಚಾರ್ಯ ಬೆಳೂರು ಗೋಪಾಲ್ ಇವರೆಲ್ಲ ಎಂಟು ಹದಿಮೂರ ಅವಧಿಯಲ್ಲಿ ಹಾಗಾಗಿ ಸವಾಲ್ ಆಗ್ತಾರೆ ಬಿಟ್ಟಿ ಇವ್ರು ಯಾರು ಹೇಳಿದ್ರಲ್ಲ ರಮೇಶ್ ಜಾರಕ್ಕಿ ಓಳಿ ಸಿನಿಮಾ ನಟ ಸಿ ಪಿ ಈಗ ಸಿನಿಮಾ ನಟ ಅವ್ರು ಮಾಡಿರೋದು ಎರಡೋ ಮೂರೋ ಮೂವಿ ಎಂ ಎಲ್ ಎ ನಾಲ್ಕೈದು ಸರ್ ಆಗ್ಬಿಟ್ಟರು ಯೋಗೇಶ್ವರ್ ಹೌದು ಬೇಳೂರು ಗೋಪಾಲ್ ಕೃಷ್ಣ ಎಂ ಎಲ್ ಎ ಆಗಕ್ ಮೊದ್ಲೇ ಇಂಡಿಪೆಂಡೆಂಟ್ ಎಂ ಎಲ್ ತೊಂಬತ್ತೊಂಬತ್ತರಲ್ಲ ಯೋಗೇಶ್ವರ್ ಹೌದು ಹೌದೌದು ಯೋಗೇಶ್ವರ್ ಇಷ್ಟೊಂದ್ ಮೇಕಪ್ ಹಾಕೊಳಲ್ಲ ಟಚ್ ಅಪ್ ಮಾಡ್ಕೊಳಲ್ಲ ಅವ್ರಿಗಿನ್ ಜಾಸ್ತಿ ಸ್ಮಾರ್ಟ್ ಗೋಪಾಲ್ ಕೃಷ್ಣ ಸ್ಟೈಲಿಶ್ ಇವ್ರು ಹೇಳ್ತಾವ್ರಲ್ಲ ಆ ರಮೇಶ್ ಜಾರಕಿ ಓಳಿ ಆ ಸಿನಿಮಾ ನಟ ಸಿ ಪಿ ಯೋಗೇಶ್ವರ್ ಇವ್ರು ಸೇರ್ಕಂಡೇ ತಾನೆ ಲಾಸ್ಟ್ ಟೈಮ್ ಕೆಡವಿದ್ದು ಹೌದು ನಟ ಹ್ಮ್ ಇವ್ರು ಹೇಳುವಂಗೆ ಅವರೇ ಸೇರ್ಕೊಂಡ್ ಕೆಡವಿದ್ದು ಹಾಗಾಗಿ ಹೇಳ್ತಾರಷ್ಟೇ ನಮ್ದಿರ್ಲಿ ಅಂತ ಅದ್ಭುತ ಮಾತುಗಾರ ಟಿಕೆಟ್ ಕನ್ಫರ್ಮೇಶನ್ಗೆ ಒಂಚೂರು ಲೈವ್ ಲೈಟಿಗೆ ಬರಕ್ ಟ್ರೈ ಮಾಡ್ತಾರೆ ಟಿಕೆಟ್ ಕನ್ಫರ್ಮ ನಾನು ನಿಂತ ಕೇನ ಶಿವಮೊಗ್ಗದಲ್ಲಿ ಬಿಜೆಪಿ ಸೋಲ್ಸು ತಾಕತ್ ನಂಗೆ ಮಾತ್ರ ಇರೋದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಅಂತ ಹೇಳೋ ರಾಜೀನಾಮೆ ಕೊಟ್ಟು ಇಲ್ಲಿ ಗೀತಾ ಶಿವರಾಜ್ ಕುಮಾರ್ ಈಗ ಏನಾರ ಹೌದು ನಿಂತ್ಕೊಳ್ಳೇಬೇಕು ಅಂತಂದ್ರೆ ಅದಕ್ಕೂ ಎಮ್ ಎಲ್ ಎಲ್ಲ ರಿಸೈನ್ ಮಾಡ್ಬಿಟ್ಟು ಈಗ ಟಿಕೆಟ್ ಗೀತಾ ಶಿವರಾಜ್ ಕುಮಾರ್ ಅವರು ಸುಮ್ನೆ ಅವರು ಗೀತಾ ಶಿವರಾಜ್ ಕುಮಾರ್ ಅವರು ಎಮ್ ಎಂ ಎಲ್ ಎಂ ಪಿ ಓದಾಡದ ಇವ್ರಿಗೆ ಟಿಕೆಟ್ ತಗೋಗ್ಲಿ ಇವ್ರಿಗೆ ಬೇಳೂರ್ ಗೋಪಾಲಕೃಷ್ಣ ಅವ್ರಿಗೆ ಯಾರ ಬೇರೆ ದಮ್ಮು ತಾಕತ್ ಬೇರೆ ಪ್ರದರ್ಶನ ಮಾಡ್ತಾವ್ರೀಗ ಸಾಗರಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಶಿವಮೊಗ್ಗ ಎಂ ಪಿ ನಿಂತ್ಕಂಡ್ರೆ ಇವ್ರ ಗೀತಾ ಶಿವರಾಜ್ ಕುಮಾರ್ ಅವ್ರ ಎಂ ಪಿ ಕೇಳ್ತಿದ್ರಲ್ಲ ಅವ್ರ ಎಂ ಎಲ್ ಎ ಹೋಗ್ತಾರೆ ಈಜಿ ಕಾಂಗ್ರೆಸ್ ಹೈಕಮಾಂಡ್ ಅವರು ಮಾಡಬೇಕು ಸುದ್ದಿ ಮೇಕೆದಾಟಿ ಯೋಜನೆ ವಿಚಾರವಾಗಿ ಕೇಂದ್ರ ಸರ್ಕಾರ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಡುವೆ ಮಾತಿನ ಸಮರ ಮತ್ತೆ ಮುಂದುವರೆದಿದೆ ಸತ್ಯದ ಗೋರಿಕಟ್ಟಿ ಸುಳ್ಳಿನ ವಿಜೃಂಭಣೆ ಮಾಡುವಾಗ ಕನಿಷ್ಠ ಆತ್ಮ ಸಾಕ್ಷಿಯನ್ನಾದರೂ ಪ್ರಶ್ನಿಸಿಕೊಳ್ಳಿ ಎಂಬ ಕೇಂದ್ರ ಸರ್ಕಾರದ ಹೇಳಿಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿರುಗೇಟ್ ಕೊಟ್ಟಿದ್ದಾರೆ ಅದಕ್ಕೆ ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರ ಹೇಳಿಕೆ ಕುರಿತು ಸಾಮಾಜಿಕ ಜಾಲತಾಣ ಟ್ವಿಟ್ಟರ್ ನಲ್ಲಿ ಮುಖ್ಯಮಂತ್ರಿಗಳು ಸರಣಿ ಟ್ವೀಟ್ ಮಾಡಿ ತಿರುಗೇಟ್ ನೀಡಿದ್ದಾರೆ ನರೇಂದ್ರ ಮೋದಿ ನೇತೃತ್ವದ ನಿಮ್ಮ ಬಿಜೆಪಿ ಸರ್ಕಾರ ಮುಖಭಂಗವಾಗುವುದನ್ನು ತಪ್ಪಿಸಲು ಸಲುವಾಗಿ ತಾವು ವ್ಯರ್ಥ ಕಸರತ್ತು ಮಾಡ್ತಿದ್ದೀರಾ ಜನತೆಯ ಬಾಯಾರಿಕೆಯನ್ನು ತಣಿಸಬೇಕಾದ ಕೇಂದ್ರ ಸರ್ಕಾರ ಬದಲಿಗೆ ತನ್ನ ಸುಳ್ಳುಗಳ ದಾಹ ತಣಿಸಿಕೊಳ್ಳಲು ಮುಂದಿನ ಮುಂದಾಗಿ ನೀರಿನ ವಿಚಾರದಲ್ಲಿ ಕ್ಷುಲ್ಲಕ ರಾಜಕಾರಣ ನಡೆಸಿರೋದು ಬೇಸರದ ಸಂಗತಿ ಮೊದಲು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾಗಿರೋದು ನೀವು ಮತ್ತು ನಿಮ್ಮ ಸರ್ಕಾರ ಎಂದು ಕೇಂದ್ರದ ವಿರುದ್ಧ ಕಿಡಿಕಾರಿದ್ದಾರೆ ಕೇಂದ್ರದಲ್ಲಿ ಮೋದಿ ನೇತೃತ್ವ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದ ಕರ್ನಾಟಕದ ವಿರುದ್ಧ ದ್ವೇಷ ಸಾಧಿಸುವಂತೆ ನಿರಂತರವಾಗಿ ಅನ್ಯಾಯ ಮಾಡಲಾಗ್ತಿದೆ ರಾಜ್ಯದ ನೀರಾವರಿ ಯೋಜನೆಗಳಿಗೆ ಸಂಬಂಧಿಸಿದಂತೆ ಕರ್ನಾಟಕಕ್ಕೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಕೇಂದ್ರ ಸರ್ಕಾರ ಗಮನ ಸೆಳೆಯಲು ಆನ್ಸರ್ ಮಾಡಿ ಮೋದಿ ಎಂಬ ಅಭಿಯಾನವನ್ನು ಪ್ರಾರಂಭಿಸಿ ಕೇಂದ್ರ ಜಲಸಂಪನ್ಮೂಲ ಖಾತೆ ಸಚಿವರಾದ ಗಜೇಂದ್ರ ಸಿಂಗ್ ಶೇಖಾವತ್ ಅವರನ್ನ ಐದು ಪ್ರಶ್ನೆಗಳನ್ನು ಕೇಳಿದೆ ಅದರಲ್ಲಿ ಎರಡಕ್ಕೂ ಉತ್ತರ ಕೊಟ್ಟವರೇ ಆ ಉತ್ತರಗಳು ಸರಿ ಇಲ್ಲ ಸ್ಪಷ್ಟವಾಗಿಲ್ಲ ಅಂತ ಮೊನ್ನೆ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಸುದೀರ್ಘವಾಗಿ ಟ್ವೀಟ್ ಕನ್ನಡದಲ್ಲಿ ಮತ್ತೆ ಇಂಗ್ಲಿಷ್ ಅಲ್ಲಿ ಯಾರು ಹೌದು ಬರ್ಕೊಟ್ಟಿರ್ತಾರೆ ಅದಕ್ಕೆ ಈಗ ಅವರು ಉತ್ತರ ಕೊಟ್ಟಿರೋದು ಐದು ಪ್ರಶ್ನೆ ಕೇಳಿದ್ದೆ ಸುಮ್ನೆ ನೀವೆಲ್ಲ ಮುಚ್ಚಾಕಳಕ್ಕೆ ಎಳ್ದಿರೋ ತೇಪೆ ಹಚ್ಚ ಕೆಲಸ ಮಾಡಬೇಡಿ ಅಂತ ವಿಶೇಷತೆ ನೀರಾವರಿ ಯೋಜನೆ ಅಂತ ಬಂದಾಗ ಓಕೆ ತಮಿಳ್ನಾಡು ಕರ್ನಾಟಕ ಒಂದಾದ್ರೆ ಕೇಂದ್ರ ಏನಿದೆ ಕಬಾಬ್ ಮ್ಯಾಡ್ಡಿ ಕಡ್ಡಿ ಕಬಾಬ್ ಮ್ಯಾಡ್ಡಿ ಏನಿಲ್ವಲ್ಲ ಹೌದು ಅಲ್ವಾ ಒಳ್ಳೆ ಪಾಯಿಂಟ್ ಇಷ್ಟೇ ಮೇಕೆದಾಟು ಅಂತ ಪಾದಯಾತ್ರೆ ಮಾಡಿ ದೊಡ್ಡ ಮೈರೇಜ್ ಪಡೆದಂತ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಅವ್ರ ಬ್ರದರ್ ಸ್ಟಾಲಿನ್ ಸಿ ಎಂ ತಮಿಳ್ನಾಡಲ್ಲಿ ಹೌದು ಈಗ ಅಬ್ಜೆಕ್ಷನ್ ಮಾಡೋದು ಯಾರು ನಮಗೆ ಕರ್ನಾಟಕಕ್ಕೆ ಯಾರು ಕೇಂದ್ರದವ್ರು ಮಾಡ್ತಿರೋದು ತಮಿಳ್ನಾಡು ತಮಿಳ್ನಾಡು ಅವರು ಹೌದು ನಾವ್ ಸರಿ ಹೋದ್ರೆ ಅವ್ರದ್ದೇನಾಯ್ತು ಅಲ್ಲಿ ಅಣ್ಣ ತಮ್ಮ ನಾವು ನೀವು ಸರಿ ಆದ್ರೆ ನಾವ್ಯಾ ಕೋರ್ಟ್ ಹೋಗ್ಬೇಕು ನಾವೇ ಹಂಚ್ಕೋಬಹುದು ಹೌದು ಕರೆಕ್ಟ್ ತಮಿಳ್ ಕರ್ನಾಟಕದಲ್ಲಿ ಬಿಜೆಪಿ ಇದ್ದು ತಮಿಳುನಾಡಲ್ಲಿ ಡಿಎಂ ಕೆ ಅಂದ್ರೆ ಕಿರಿಕೋ ಅವರು ಐ ಎನ್ ಡಿ ಎ ಇವರು ಎನ್ ಡಿ ಎ ಅಂತ ತಮಿಳುನಾಡಲ್ಲೂ ಐ ಎನ್ ಡಿ ಎ ಕರ್ನಾಟಕದಲ್ಲೂ ಐ ಎನ್ ಡಿ ಎ ತಾಜ್ ವೆಸ್ಟ್ ಅಲ್ಲಿ ಕೂತ್ಕೊಂಡು ಪಕ್ಕದಲ್ಲಿ ಟೀ ಕುಡಿಬೇಕಾರೆ ಕಾಫಿ ಕುಡಿಬೇಕಾರೆ ಇದು ಅಷ್ಟೇ ನಾವು ಸರಿ ಮಾಡ್ಕೊತೀವಿ ನಮ್ದು ಅಬ್ಜೆಕ್ಷನ್ ಇದ್ರೆ ತಾನೆ ನೀವು ಬರೋದ್ ಮಧ್ಯ ಇವರೇ ರಾಜಿ ಮಾಡ್ಕೊಂಡ್ರೆ ಇವರೇ ಸರಿ ಮಾಡ್ಕಂಡ್ರೆ ಅವ್ರದ್ದೇನು ತಮಿಳ್ನಾಡು ಇಪ್ಪತ್ತೆಂಟು ಕ್ಷೇತ್ರ ಕರ್ನಾಟಕ ಎಲ್ಲ ಐಎನ್ ಡಿ ಹೌದು ನೋಡ್ರಪ್ಪ ಇಷ್ಟು ವರ್ಷ ಅವರು ಡಬಲ್ ಗೇಮ್ ಮಾಡಿದ್ರು ನೋಡಿ ಎಲ್ಲಾ ಕಡೆ ಒಂದೇ ಗೆಲ್ಸರ್ ಹೆಂಗ ಅನುಕೂಲ ಆಗುತ್ತೆ ಕೇಂದ್ರದಲ್ಲಿ ಬಿಜೆಪಿ ರಾಜ್ಯದಲ್ಲಿ ಬಿಜೆಪಿ ತಮಿಳುನಾಡು ಐ ಎನ್ ಡಿ ಎ ಮಾಡಕ್ ಆಗಿರ್ಲಿಲ್ಲ ನಾವು ಕೇಂದ್ರದಲ್ಲಿ ಕೊಟ್ಟೆ ಇಲ್ಲ ಅಧಿಕಾರಕ್ಕೆ ಬಂದಿಲ್ಲ ಇನ್ನು ತಮಿಳ್ನಾಡಲ್ಲ ಎಂಡಿ ಎ ಕರ್ನಾಟಕದ ಎಂಡಿಎ ನಾವೇ ಸರಿ ಮಾಡ್ಕೊಂಡ್ ಕಾವೇರಿ ದೀಶ್ವ ಸರಿ ಮಾಡ್ಕೊಂಡ್ವಿ ಹೌದು ನೀವು ಕೇಂದ್ರದಲ್ಲ ವೋಟ್ ಹಾಕ್ಬಿಟ್ರೆ ಇಡೀ ದೇಶದಲ್ಲಿ ಪ್ರಾಬ್ಲಮ್ಸ್ ಇರೋಲ್ಲ ಕರೆಕ್ಟ್ ಅಂತ ಹೇಳ್ಬೋದಲ್ಲ ಡೆಮೊ ಹೌದು ಸ್ಟಾಲಿನ್ ಬೈ ಬಂದಿಲ್ ಮೀಟಿಂಗ್ ಎಲ್ಲ ಆಯ್ತಲ್ಲ ಎನ್ ಡಿ ಎ ಮೆ ಹೈ ನೋಡಿ ನೀವು ಹಿಂಗ್ ಮಾಡಿದ್ರೆ ಒಪ್ಪಿಗೆ ಕೊಟ್ರೆ ನಮ್ ಜನ ಫುಲ್ ವೋಟ್ ಹಾಕ್ತಾರೆ ನಮ್ಗೆ ನಾವಿದಕ್ ಹೋರಾಟ ಕೊಟ್ಟಿದ್ವಿ ಮೇಕೆದಾಟು ದಾಟು ಸಂಬಂಧಪಟ್ಟಂಗಿಲ್ಲ ತಮಿಳುನಾಡು ಕರ್ನಾಟಕ ನಡುವಿನ ವ್ಯಾಜ್ಯವನ್ನ ಸರಿ ಇಲ್ಲಿ ಅಷ್ಟೇ ಕಾಂಗ್ರೆಸ್ ಮಾಡ್ತಿರೋದು ರಾಜಕಾರಣ ಬಿಜೆಪಿ ಮಾಡ್ತಿರೋದು ರಾಜಕಾರಣ ಈ ರಾಜಕಾರಣದ ತೀಟೆ ತೆವಲಿನ ಜನ ಜನ ಹೌದು ಅಲ್ವಾ ಕರೆಕ್ಟ್ ಕಾವೇರಿ ವಿಚಾರದಲ್ಲಿ ಇಬ್ರು ಬೆಳೆ ಬೇಯಿಸ್ಕೊತಾರೆ ಕರ್ನಾಟಕದವರು ಮತ್ತೆ ತಮಿಳುನಾಡಿನ ರಾಜಕಾರಣಿಗಳು ಹೌದು ಈ ಸಮಸ್ಯೆ ಜೀವಂತವಾಗಿದ್ರೆ ಮಾತ್ರ ಇದು ರಾಜಕಾರಣ ನೆಕ್ಸ್ಟ್ ಇನ್ನೊಬ್ರು ಮೇಕೆ ಮೇಕೆದಾಟು ಪಾದಯಾತ್ರೆ ಕಾವೇರಿ ಪಾದಯಾತ್ರೆ ಮಾಡೋದೇ ಸಾಲೋ ಹೋಗ್ಬಿಟ್ರಿ ಮಾಡೋದಾದ್ರೆ ಮಾಡಬಹುದು ರಾಜಕೀಯ ಮಾಡಕ್ಕಿಬ್ರು ಬೆಂಗಳೂರಲ್ಲಿ ಸೇರೋದ್ರೆ ಎನ್ ಡಿ ಎ ಮೈತ್ರಿ ಸ್ಟಾಲಿನ್ ಅಂಡ್ ಇವರೆಲ್ಲ ಜನಗಳ ಸಮಸ್ಯೆಗೂಟ್ಕೆ ಸೇರಿ ಬಿಡಿ ತಮಿಳ್ನಾಡು ಕರ್ನಾಟಕ ಜನರ ವಿಚಾರಕ್ಕೆ ಸಮಸ್ಯೆ ಏನಲ್ಲಿ ನಾವೇನ್ ಅದನ್ನ ಬಳಸ್ಕೊಳ್ಳಲ್ಲ ಹಿಡಿದ್ ಹಿಡ್ಕತ್ತೀವಿ ನಿಮ್ಗೆ ಕೊಡೋದ್ ಕೊಡ್ತೀವಿ ಕಟ್ಟಕ್ ಪರ್ಮಿಷನ್ ಕೊಡಿ ಅಷ್ಟೇ ಅವ್ರು ಹೇಳ್ಬೇಕು ಸ್ಟಾಲಿನಲ್ಲಿ ಏ ಅವ್ರು ನಮ್ ನೀರ್ ಕೊಟ್ಟೆ ಕೊಡ್ತಾರೆ ಬಟ್ ಕಟ್ಬಿಟ್ ಕೊಡ್ತಾರೆ ಅವರು ಕಟ್ಕಳಿ ಬಿಡಿ ಹ್ಮ್ ಹಾಗಾಗಿ ಅಧಿಕಾರದ ರಾಜಕಾರಣಕ್ಕೆ ಒಂದಾಗ್ತಾರೆ ಜನಗಳಿಗೆ ಒಳ್ಳೆ ಒಳ್ಳೇದಾಗೋ ವಿಚಾರದಲ್ಲಿ ರಾಜಕಾರಣ ಮಾಡ್ತಾರೆ ಡರ್ಟಿ ಪಾಲಿಟಿಕ್ಸ್ ಅಷ್ಟೇ ಪಾಲಿಟ್ರಿಕ್ಸ್ ಪಾಲಿಟ್ರಿಕ್ಸ್ ನೆಕ್ಸ್ಟ್ ಅರವತ್ತೆಂಟನೇ ಕನ್ನಡ ರಾಜ್ಯೋತ್ಸವ ದಿನದಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸರ್ಕಾರಿ ಶಾಲೆಗೆ ಬಂಪರ್ ಗಿಫ್ಟ್ ಘೋಷಣೆ ಮಾಡಿದ್ದಾರೆ ರಾಜ್ಯದ ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ಉಚಿತ ವಿದ್ಯುತ್ ಹಾಗೂ ಕುಡಿಯುವ ನೀರು ನೀಡೋದಾಗಿ ಘೋಷಿಸಿದ್ದಾರೆ ಅದು ಇವತ್ತಿಂದ ಜಾರಿಯಾಗಬೇಕನ್ನು ಕೂಡ ಹೇಳಿದ್ದಾರೆ ಶಾಲಾ ಶಿಕ್ಷಣ ಸಾಕ್ಷರತಾ ಇಲಾಖೆ ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ಅರವತ್ತೆಂಟನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿದ ಮುಖ್ಯಮಂತ್ರಿಗಳು ರಾಜ್ಯದ ಜನತೆಯನ್ನು ಉದ್ದೇಶಿಸಿ ಭಾಷಣ ಮಾಡಿದರು ಕನ್ನಡಿಗರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಶಾಲಿಗಳನ್ನಾಗಿ ಮಾಡುವ ಜೊತೆಗೆ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸುವ ಕನ್ನಡ ಶಾಲೆಗಳ ಮೂಲಭೂತ ಸವಲತ್ತುಗಳನ್ನು ಹೆಚ್ಚಿಸಲು ನಮ್ಮ ಸರ್ಕಾರ ನಿರಂತರವಾಗಿ ಶ್ರಮಿಸುತ್ತಿದೆ ಅಂತ ಹೇಳಿದರು ದೇವರಾಜ್ ಅರಸು ಅವರು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಹೆಸರಿಟ್ಟು ಐವತ್ತು ವರ್ಷಗಳು ತುಂಬಿವೆ ಈ ದಿನ ನಾವು ಒಂದು ಪ್ರತಿಜ್ಞೆ ಮಾಡೋಣ ಕನ್ನಡದಲ್ಲಿ ವ್ಯವಹರಿಸುವ ಪ್ರತಿಜ್ಞೆಯನ್ನು ನಾವು ಮಾಡುವ ಮೂಲಕ ನಮ್ಮ ತಾಯಿನೆಲ್ಲ ಋಣ ತೀರಿಸುವ ಕೆಲಸ ಮಾಡೋಣ ಇಲ್ಲಿ ವಾಸ ಮಾಡುವ ಪ್ರತಿಯೊಬ್ಬರು ಕನ್ನಡ ವಾತಾವರಣವನ್ನು ಸೃಷ್ಟಿಸಬೇಕು ಸಂಭ್ರಮಿಸಬೇಕು ಅಂತ ಕರೆ ನೀಡಿದರು ಒಳ್ಳೆಯ ಬೆಳವಣಿಗೆ ಕನ್ನಡ ರಾಜ್ಯೋತ್ಸವ ಹೌದು ಐವತ್ತು ವರ್ಷ ಆಯ್ತು ಕರ್ನಾಟಕ ಆಗಿ ಈ ಒಂದು ಸುಸಂದರ್ಭದಲ್ಲಿ ಸಿದ್ದರಾಮಯ್ಯ ವಿದ್ಯುತ್ ಇಲಾಖೆ ಯಾರ್ದು ಅಲ್ಲಿಂದ ಅಲ್ಲಿ ಕಟ್ಟಬೇಡಿ ಅಂತ ಹೇಳಿದ್ರು ಅದೇನು ದೊಡ್ಡ ಮಾತು ನಿರ್ಧಾರ ಏನಲ್ಲ ಸರ್ಕಾರಿ ಶಾಲೆ ಪುಕ್ಸಟ್ಟೆ ಕರೆಂಟ್ ಕೊಡಿ ಪುಕ್ಸಟ್ಟೆ ನೀರು ಕೊಡಿ ಸರ್ಕಾರಿ ಮತ್ತೊಂದು ಇಲಾಖೆ ಕನ್ನಡದಲ್ಲೇ ವ್ಯವಹಾರ ಮಾಡಬೇಕಲ್ಲ ರೆಟ್ ಮೆಚ್ಚಬೇಕು ಹೌದು ನರೇಂದ್ರ ಮೋದಿ ಅವ್ರ ಜೊತೆ ವಿಡಿಯೋ ಕಾನ್ಫರೆನ್ಸ್ ಡಿ ಕೆ ಹೌದು ಮಾತಾಡೋದು ನಾವೇನೋ ಅವನು ಇವನು ತಪ್ಪೇನಲ್ಲ ಕನ್ನಡದಲ್ಲೇ ಮಾತಾಡ್ತೀವಿ ಈಗ ನನಗೆ ಕಾಡ್ತಿರೋ ಪ್ರಶ್ನೆ ಯಾವ್ದು ಗೊತ್ತಾ ರಾಹುಲ್ ಗಾಂಧಿ ಮುಂದೆ ಸೋನಿಯಾ ಗಾಂಧಿ ಮುಂದೆ ಯಾವ ಭಾಷೆ ಮಾತಾಡ್ತಾರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅಂತ ಇಂಗ್ಲಿಷ ಯಾಕಂಗೆ ಹಿಂದಿ ಬರಲ್ಲ ಸರಿಯಾಗಿ ನರೇಂದ್ರ ಮೋದಿ ನರೇಂದ್ರ ಮೋದಿ ಇದ್ದಾಗ ಅವನ್ ಮುಂದೆ ನಾವ್ ಯಾಕೆ ಮಾತಾಡ್ಬೇಕು ಕನ್ನಡ ಮಾತಾಡೋಣ ಕನ್ನಡದ ಬಗ್ಗೆ ಅಭಿಮಾನ ಪ್ರೀತಿ ಹೌದು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಇದ್ದಾಗ ಯಾಕೆ ಮಾತಾಡಲ್ಲ ನೀವು ಇಂಗ್ಲೀಷ್ ಮಾತಾಡ್ತೀನಿ ಈಗ ಸ್ಕೂಲಲ್ಲಿ ಟೀಚರ್ ಎದುರಿಗೆ ಗಾಂಚಾಲೇ ಅಲ್ಲಿ ಇಂಗ್ಲೀಷಲ್ಲಿ ಕೇಳಾರೆಷ್ಷರ್ ಮನೆಗೆ ಬಂದ ಮೇಲೆ ಅಪ್ಪ ಅಮ್ಮಂಗೆ ಹೆಂಗ್ ಹೇಳ್ಬೋದು ಅಥವಾ ಪಕ್ಕದ ಮನೆಯವ್ರಿಗೆ ಹೆಂಗ್ ಬೇಕಾದ್ರೆ ಹೇಳ್ಬೋದು ಏ ನೀವೇನು ಕೇಳ ನಾನು ಕನ್ನಡದಲ್ಲೇ ಮಾತಾಡ್ತೀನಿ ಕನ್ನಡದ ಪ್ರೀತಿ ಇಲ್ಲಂಗ್ರೆ ಕನ್ನಡ ಪ್ರೀತಿನೂ ಹೌದು ಮೋದಿ ಮೇಲಿನ ದ್ವೇಷನೂ ಹೌದು ಅಲ್ಲ ಒಂದು ಎರಡರಲ್ಲಿ ಆಗ್ಬಿಡಲ್ಲ ಪ್ರೀತಿ ದ್ವೇಷ ಒಟ್ಟಿಗೆ ಹೆಂಗ್ ಬಿಡ್ತದೆ ನರೇಂದ್ರ ಮೋದಿ ಮೇಲೆ ಐ ಬಿಜೆಪಿ ಪಿ ಎಂ ನಾವು ಕನ್ನಡದಲ್ಲಿ ಮುಂದೆ ನರೇಂದ್ರ ಮೋದಿ ಕೂತಾಗ ಕನ್ನಡ ಪ್ರೀತಿ ಕನ್ನಡದಲ್ಲಿ ಮಾತಾಡೋಣ ಸೋನಿಯಾ ಗಾಂಧಿ ಕೂತಾಗ ಅದೇ ಕನ್ನಡದಲ್ಲೇ ವ್ಯವಹಾರ ಕನ್ನಡದಲ್ಲೇ ಮಾಡಬೇಕು ಅಂದಾಗ ನಾನು ಈ ಎಕ್ಸಾಂಪಲ್ ಇದಾಗಿರೋ ಸಮಸ್ಯೆ ಇರಲಿಲ್ಲ ಅದೆಲ್ಲ ಒಂದ್ ವಾರ ಎರಡು ವಾರ ಆಗಿರ್ಬೇಕಷ್ಟೇ ಅಷ್ಟೇ ಅಷ್ಟೇ ಕನ್ನಡದಲ್ಲೇ ಮಾತಾಡೋಣ ಯಾಕೆ ಮಾತಾಡಬೇಕು ಅಂದಾಗ ಅಷ್ಟೇ ಸೋನಿಯಾ ಗಾಂಧಿ ಮುಂದೆನು ಕನ್ನಡದಲ್ಲಿ ಮಾತಾಡಿದ್ರೆ ಕನ್ನಡ ರಾಮಯ್ಯ ಯಾರು ಅರ್ಥ ಮಾಡಿಸೋರ್ ಯಾರು ಕನ್ನಡ ಮೋದಿ ಮುಂದೆ ಕನ್ನಡ ಅಂತ ರಾಹುಲ್ ಗಾಂಧಿ ಸೋನಿಯಾ ಮುಂದೆ ಇಂಗ್ಲಿಷ್ ಅಷ್ಟೇ ನೆಕ್ಸ್ಟ್ ಬೆಂಗಳೂರಿನ ಬೊಮ್ಮಿ ಭಾಗದಲ್ಲಿ ಕಳೆದ ಮೂರು ದಿನಗಳಿಂದ ಓಡಾಡ್ತಿದ್ದ ಕಿಲಾಡಿ ಚಿರತೆ ಕೊನೆಗೂ ಸೆರೆ ಸಿಕ್ಕಿದೆ ಪದೇ ಪದೇ ಅರಣ್ಯ ಇಲಾಖೆ ಸಿಬ್ಬಂದಿ ಕಣ್ತಪ್ಪಿಸಿ ಓಡಾಡ್ತಿದ್ದ ಚಿರತೆ ಮೂರು ದಿನಗಳ ನಂತರ ಸಿಕ್ಬಿದ್ದಿದೆ ಕಳೆದ ಎರಡು ದಿನಗಳಿಂದ ಸಿಲಿಕಾನ್ ಸಿಟಿ ಜನರಲ್ಲಿ ಆತಂಕ ತಂದೊಡ್ಡಿದ್ದ ಚಿರತೆಯನ್ನ ಜೊತೆಗೆ ಅದು ಗುಂಡೇಟ್ ತಿಂದ ಸಾವು ಕೂಡ ಸಂಭವಿಸಿದೆ ಅದು ಹೌದು ಹೌದು ಸಾವು ಸಂಭವಿಸಿದೆ ಅದು ಏನು ಗುಂಡೇಟು ಬಿದ್ದ ಮೇಲೆ ಮತ್ತೆ ಕೂಡ ಅಟ್ಯಾಕ್ ಮಾಡಿತ್ತು ಅಪಾರ್ಟ್ಮೆಂಟ್ ಅಲ್ಲಿ ನೀಟಾಗಿ ಓಡಾಡ್ತಿತ್ತು ಲಿಫ್ಟ್ ಹತ್ರ ಕಾರಿಡಾರ್ ಹತ್ರ ಎಲ್ಲಾ ಕಡೆ ಓಡಾಡ್ತಿತ್ತು ಕಡೆಗೆ ಒಂದು ಪಾಳು ಬಿದ್ದ ಕಟ್ಟಡದಲ್ಲಿ ಅದನ್ನ ಸೆರೆ ಸಿಕ್ಕಿದೆ ಯಾಕಂದ್ರೆ ಸಿಟಿ ಒಳಗೆ ಯಾಕಂದ್ರೆ ಜನ ಎಲ್ಲ ಕಾಡೊಳಗೆ ಹೋಯ್ತಾವ್ರೆ ಎಲ್ಲಾ ಕಡೆ ರಿಯಲ್ ಎಸ್ಟೇಟ್ ಎಲ್ಲಾ ಕಡೆ ಇವತ್ತು ಸಿಟಿ ಆಗಿದ್ದು ಇನ್ನೊಂದು ದಿನ ಕಾಡಾಗಿತ್ತು ಹೌದು ಜನ ಹೋಗಿ ಅವ್ರ ಗೆ ಪ್ರಾಣಿಗಳ ಪ್ಲೇಸ್ ಬಂದಿದ್ದರು ನಮ್ ಪ್ಲೇಸ್ ಕಲ್ ಬಂದಿಲ್ಲ ನಾವು ಅವ್ರ ಪ್ಲೇಸ್ ಹೋಗಿಲ್ಲ ಅದೇ 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 ಹೀಗಾಗಿ ಒಟ್ಟು ಸೆರೆ ಸಿಕ್ಕಿದೆ ಒಂಥರ ನಿಟ್ಟು ಸೀರೆ ಯಾಕಂದ್ರೆ ಬೆಂಗಳೂರು ಸಿಟಿ ಒಳಗೆ ಎಂಟ್ರಿ ಕೊಟ್ಟಿದ್ದು ನಾಯಿಗಳು ಕಟ್ಟಲೆ ಚಿರ್ತ ಕಂದ್ರು ಇನ್ನೇನ್ ಕತೆ ಎಸ್ ಇನ್ನು ಮುಂದಿನ ಸುದ್ದಿ ಮುಂಬೈನಲ್ಲಿ ನಡೆದ ಸರ್ವಪಕ್ಷ ಸಭೆಯಲ್ಲಿ ಮರಾಠ ಮೀಸಲಾತಿ ನೀಡಲು ಎಲ್ಲರೂ ಒಪ್ಪಿಗೆ ಸೂಚಿಸಿದ್ದಾರೆ ಎಂದು ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಶಿಂಧು ತಿಳಿಸಿದ್ದಾರೆ ಸರ್ವಪಕ್ಷ ಸಭೆ ಬಳಿಕ ಮಾತನಾಡಿದ ಅವರು ಸರ್ವ ಪಕ್ಷ ಸಭೆಯಲ್ಲಿ ಮರಾಠ ಸಮುದಾಯಕ್ಕೆ ಮೀಸಲಾತಿ ನೀಡಬೇಕೆಂದು ಎಲ್ಲರೂ ಒಪ್ಪಿ ಕಾನೂನು ಚೌಕಟ್ಟಿನೊಳಗೆ ಮತ್ತು ಇತರ ಸಮುದಾಯಗಳಿಗೆ ಅನ್ಯಾಯ ಆಗದಂತೆ ಮೀಸಲಾತಿ ನೀಡಬೇಕೆಂದು ತೀರ್ಮಾನಿಸಲಾಗಿದೆ ಜನರು ಶಾಂತಿ ಕಾಪಾಡಬೇಕು ಮತ್ತು ಸರ್ಕಾರದ ಪ್ರಯತ್ನಗಳಿಗೆ ಸಹಕರಿಸಬೇಕು ಎಂದು ಮುಖ್ಯಮಂತ್ರಿಗಳು ಮನವಿ ಮಾಡಿದರು ಮನೋಜಾ ಮನೋಜಾರ ಪಾಟೀಲ್ ಅವರು ಸರ್ಕಾರದ ಪ್ರಯತ್ನದಲ್ಲಿ ನಂಬಿಕೆ ಇಡಬೇಕೆಂದು ನಾನು ವಿನಂತಿಸ್ತೇನೆ ಈ ಪ್ರತಿಭಟನೆಗೆ ಹೊಸ ದಿಕ್ಕಿನತ್ತ ಸಾಗಲು ಪ್ರಾರಂಭಿಸಿದೆ ರಾಜ್ಯದಲ್ಲಿ ನಡೆದಿರುವ ಮತ್ತು ನಡೆಯುತ್ತಿರುವ ಹಿಂಸಾಚಾರದ ಘಟನೆಗಳು ಅನ್ಯಾಯದಿಂದ ಕೂಡಿದ್ದು ಹೋರಾಟಕ್ಕೆ ಕಳಂಕ ತರ್ತಿದೆ ನಾವು ಈ ಘಟನೆಯನ್ನು ಬಲ ಬಲವಾಗಿ ತಿರಸ್ಕರಿಸುತ್ತೇವೆ ಸಾಮಾನ್ಯ ಜನರು ಅರಸ್ ಅಸುರಕ್ಷಿತ ಭಾವನೆ ಹೊಂದಬಾರ್ದು ಕಾನೂನು ತಮ್ಮ ಕೈಗೆ ತೆಗೆದುಕೊಳ್ಬಾರ್ದು ಶಾಂತಿ ಕಾಪಾಡಲು ರಾಜ್ಯ ಸರ್ಕಾರದೊಂದಿಗೆ ಸಹಕರಿಸಬೇಕು ಅಂತ ಹೇಳಿದ್ರು ಕರ್ನಾಟಕ ಬಸ್ಸಿಗೆ ಬೆಂಕಿ ಇಟ್ರು ಇದ್ರ ಬಗ್ಗೆ ಮಾತಾಡಲಿಲ್ಲ ಒಟ್ನಲ್ಲಿ ಮಹಾರಾಷ್ಟ್ರದಲ್ಲಿ ಮರಾಠ ಮೀಸಲಾತಿ ಕಳೆದ ಕೆಲ ದಿನಗಳಿಂದ ಅತಿ ದೊಡ್ಡ ಚರ್ಚೆಯನ್ನ ಅತಿ ದೊಡ್ಡ ಗಲಾಟೆಯನ್ನ ಸೃಷ್ಟಿಸಿತ್ತು ಸಾಕಷ್ಟು ಜನರ ಮೇಲೆ ನೂರಾರು ಜನರ ಮೇಲೆ ಕೇಸ್ಗಳಾಗಿದೆ ಒಟ್ಟನಿಗೆ ಒಪ್ಕೊಂಡಿದ್ದಾರೆ ಅದು ರಾಜ್ಯ ಮಟ್ಟಗಳಲ್ಲಿ ಆಗೋಗುತ್ತೆ ಅದು ಈ ಹಿಂದೆ ಕೂಡ ಆ ಮುಂದಕ್ಕೆ ಹೋಗಿದ್ರು ಹೆಜ್ಜೆ ಇಟ್ಟಿದ್ರು ಬಟ್ ಇದೇನು ಇಲ್ಲಿ ಭಾಷಾವಾರು ವೈಷಮ್ಯ ಕರ್ನಾಟಕ ಬಸ್ಗೆ ಬೆಂಕಿ ಹಾಕೋದು ಇವೆಲ್ಲ ಮಾಡೋದಿದೆಯಲ್ಲ ಇದು ಒಳ್ಳೆದಲ್ಲ ಹಾಗೆ ತಮಿಳ್ನಾಡು ವೆಹಿಕಲ್ ಕರ್ನಾಟಕದಲ್ಲಿ ಒಡೆಯೋದು ಕನ್ನಡಿಗರಿಗೂ ತಮಿಳಲ್ಲಿ ಎಜುಕೇಟೆಡ್ ಆಗ್ಬೇಕು ಜನ ಅಷ್ಟೇ ಬರಿ ನಿಜ ಅಲ್ಲ ಯಾಕೆ ಈ ಮೀಸಲಾತಿ ವಿಚಾರ ಬಂದಾಗ ನಂಗೆ ಕೇಳ್ಬೇಕನ್ಸಿದ್ದು ಕರ್ನಾಟಕದಲ್ಲೂ ಚುನಾವಣೆ ಸಂದರ್ಭದಲ್ಲಿ ಪಂಚಮ ಸಾಲಿಯಿಂದ ಹಿಡಿದು ಎಲ್ಲವೂ ಶುರು ಆಗಿತ್ತು ಬಗೆ ಅರಿಯಲ್ಲ ಬಟ್ ಇವರು ಓಕೆ ಅಂತ ಅನ್ನೋ ರೀತಿ ಬಂದಿದ್ದಾರೆ ಕನ್ನಡದ ಹೋರಾಟ ಸಾಫ್ಟ್ ಆಗಿರುತ್ತೆ ಕನ್ನಡದಲ್ಲಿ ಹೋರಾಟ ಕರೆಕ್ಟ್ ನಡೀತದೆ ಈ ತರ ಗಲಾಟಿಗಳಷ್ಟೇ ನೆಕ್ಸ್ಟ್ ವಿಶ್ವಕಪ್ ನಲ್ಲಿ ಭಾರತ ಏಳನೇ ಪಂದ್ಯ ಶ್ರೀಲಂಕಾ ವಿರುದ್ಧ ನಾಳೆ ಅಂದ್ರೆ ನವೆಂಬರ್ ಎರಡು ಮುಂಬೈನ ವಾಂಕಡೆ ಸ್ಟೇಡಿಯಂ ನಲ್ಲಿ ನಡೆಯಲಿದೆ ಇದೇ ಮೈದಾನದಲ್ಲಿ ಎಂ ಎಸ್ ಧೋನಿ ನಾಯಕತ್ವದ ಟೀಮ್ ಇಂಡಿಯಾ ಎರಡ್ ಸಾವಿರದ ಹನ್ನೊಂದರಲ್ಲಿ ಶ್ರೀಲಂಕಾ ವಿರುದ್ಧವೇ ಫೈನಲ್ ಪಂದ್ಯವನ್ನು ಆಡಿ ವಾಂಕಡೆ ಅಂಗಳದಲ್ಲಿ ಗೆಲುವನ್ನು ದಾಖಲಿಸಿ ವಿಶ್ವ ಚಾಂಪಿಯನ್ ಆಗಿತ್ತು ಅದಾದ ಬಳಿಕ ಇದೀಗ ಮತ್ತೆ ಉಭಯ ತಂಡಗಳು ಮುಖಾಮುಖಿ ಆಗ್ತಿವೆ ಶ್ರೀಲಂಕಾ ಆಡಿರೋ ಪಂದ್ಯಗಳಲ್ಲಿ ಆರು ಪಂದ್ಯಗಳಲ್ಲಿ ಭಾರತ ಆರಕ್ಕೆ ಆರನ್ನು ಕೂಡ ಗೆಲುವನ್ನು ದಾಖಲಿಸಿದೆ ಶ್ರೀಲಂಕಾ ನಾಲ್ಕು ಮ್ಯಾಚಲ್ಲಿ ಸೋತಿದೆ ಎರಡೆರಡು ಮ್ಯಾಚ್ ಗೆದ್ದು ಒಂದು ನೆದರ್ಲ್ಯಾಂಡ್ಸು ಇನ್ನೊಂದು ಇಂಗ್ಲೆಂಡ್ ಮೇಲೆ ಹೀಗಾಗಿ ಶ್ರೀಲಂಕಾವನ್ನು ಮತ್ತೆ ಸಿಮಳೀರನ್ನು ಕಟ್ಟಿಹಾಕಿ ಸತತ ಏಳನೇ ಗೆಲುವಿನೊಂದಿಗೆ ಸಮೀಸ್ ಕನಸನ್ನು ಜೀವಂತ ಅಂದರೆ ಈಗ ಆಗಲೇ ಆಲ್ರೆಡಿ ಸೆಮಿಸ್ಗೆ ಆಲ್ಮೋಸ್ಟ್ ಎಂಟ್ರಿ ಕೊಟ್ಟಿದೆ ಇಂಡಿಯಾ ಅಫಿಷಿಯಲ್ ಆಗುತ್ತೆ ಶ್ರೀಲಂಕಾ ವಿರುದ್ಧ ಗೆದ್ದ ಮೇಲೆ ನಂತರ ಉಳಿಯುವಂಥ ಸೌತ್ ಆಫ್ರಿಕಾ ಮತ್ತು ನೆದರ್ಲ್ಯಾಂಡ್ಸ್ ವಿರುದ್ಧದ ಪಂದ್ಯಗಳಿಗೆ ಟೀಮಲ್ಲಿ ಯಾವ್ದು ಬೇಕಾದ್ರೆ ಎಕ್ಸ್ಪೆರಿಮೆಂಟ್ ಮಾಡ್ಕೋಬೋದು ನೆದರ್ಲ್ಯಾಂಡ್ಸ್ ವಿರುದ್ಧದ ಪಂದ್ಯ ಬೆಂಗಳೂರಲ್ಲಿ ನಡೆಯುತ್ತೆ ನಾಳೆ ಇಂಡಿಯಾ ವರ್ಸಸ್ ಶ್ರೀಲಂಕಾ ಲಂಕಾ ದಹನ ಶ್ರೀಲಂಕಾ ಆಲ್ರೆಡಿ ಮಾನಸಿಕವಾಗಿ ಕುಕ್ಕು ಹೋಗಿದೆ ಭಾರತ ಮಾನಸಿಕವಾಗಿ ಸದೃಢ ವರ್ಲ್ಡ್ ಕಪ್ ಯಾರು ಗೆಲ್ತಾರೆ ಇಂಡಿಯಾ ಗೆಲ್ಲಬೇಕು ಗೆಲ್ಲಬೇಕು ಇಂಡಿಯಾ ಸ್ಟ್ರಾಂಗ್ ಕಂಟೆಂಟರು ಆಸ್ಟ್ರೇಲಿಯಾ ಇದೆ ಸೌತ್ ಆಫ್ರಿಕಾ ಇದೆ ಫೈನಲ್ ಯಾರ್ಯಾರು ಹೋಗ್ತಾರೆ ಫೈನಲ್ ಹೇಳಕ್ಕಾಗಲ್ಲ ಸೆಮಿಸ್ ಇವ್ರು ಮೂರ್ ಜನ ಹೋಗ್ತಾರೆ ಜೊತೆಗೆ ಯಾರು ಒಂದು ತಂಡ ಅಚ್ಚರಿಯ ಅಫ್ಘಾನಿಸ್ತಾನ ಬರ್ಬೋದು ಇಷ್ಟು ವರ್ಷ ಗೆಲ್ದೆ ಕಪ್ ನಮ್ದೆ ಅಂತ ಫೈನಲ್ ಫೈನಲ್ಗು ನಾವೇ ಹೋಗ್ತಿವಿ ಖುಷಿ ಆಗಿರ್ಲಿ ಜನ ಸಿನಿ ಒಳ್ಳೇದಾಗ್ಲಿ ಇದು ಪ್ರೈಮ್ ಟೈಮ್ ನ್ಯೂಸ್ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ